ಎಲ್ಲರಿಗೂ ಕೂಡ ನಮಸ್ಕಾರ ಆತ್ಮೀಯರೇ ಇದೀಗ ನಮ್ಮ ಅಂತಾರಾಷ್ಟ್ರೀಯ ಧ್ಯಾನ ದಿನಾಚರಣೆಯ ಪ್ರಯುಕ್ತ ಮತ್ತೊಂದು ವಿಶೇಷ ಕಾರ್ಯಕ್ರಮ ತಮ್ಮ ಮುಂದಿಗೆ ತಮ್ಮ ಮುಂದೆ ಬರ್ತಾ ಇದೆ ವಿಶೇಷವಾದ ಉಪನ್ಯಾಸ ಕಾರ್ಯಕ್ರಮ ಮೊದಲಿಗೆ ವೇದಿಕೆ ಮೇಲೆ

ವಿಶ್ವ ಖ್ಯಾತಿಯನ್ನು ಪಡೆದಿರ್ತಕ್ಕಂಥವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಲ್ಲಿಯೇ ಹಿರೇಮಗಳೂರು ಕಣ್ಣನವರ ಮಾನಸ ಪುತ್ರಿ ಅವರ ಭಾಷೆಯಲ್ಲಿ ಕರೆಯೋದಾದರೆ ಅವರ ಪುಟ್ಟಿ ಅಂತಲೇ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಆತ್ಮೀಯರೇ ಬಹುಶಃ ಹಿರೇಮಗಳೂರು ಕಣ್ಣನವರ ಪರಿಚಯವನ್ನು ಮಾಡಿಕೊಡ್ತಕ್ಕಂಥದ್ದು ತುಂಬ ಬಾಲಿಷವಾಗತ್ತೆ ಯಾಕೆಂದ್ರೆ ಅವರ ಹೆಸರನ್ನ ಕೇಳದೇ ಇರತಕ್ಕಂಥವ್ರು ಯಾರೂ ಇಲ್ಲ ಸೂರ್ಯನಿಗೆ ಒಂದು ದೀಪವನ್ನು ಹಚ್ಚಿ ತೋರಿಸಿರುವ ಹಾಗೆ ತೋರಿಸುವ ಹಾಗೆ ಈ ಒಂದು ಕೆಲಸ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಮುಖ್ಯವಾಗಿ ನಲವತ್ತು ನಲವತ್ತೈದು ವರ್ಷದಿಂದ ಒಂದು ಹಿರೇಮಗಳೂರಿನ ರಾಮ ಮಂದಿರ ದೇವಸ್ಥಾನ ಏನಿದೆ ಅದರಲ್ಲಿ ವೇದ ಉಪನಿಷತ್ತು ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ ಅದೆಲ್ಲವನ್ನು ಕೂಡ ಕನ್ನಡದಲ್ಲಿ ತರ್ಜುಮೆ ಮಾಡಿ ಕನ್ನಡದ ಮಂತ್ರದಲ್ಲಿಯೇ ಪೂಜೆಯನ್ನು ಮಾಡತಕ್ಕಂಥ ಒಂದು ವಿಶೇಷ ಕನ್ನಡದ ಮೇಲಿನ ಅಭಿಮಾನವನ್ನು ಅವರಲ್ಲಿ ನಾವು ಕಾಣ್ತಾ ಹೋಗ್ತೇವೆ ಜೊತೆಯಲ್ಲಿ ಮೂಲತಃ ತಮಿಳುನಾಡಿನವರು ಹಿ ಕೆಮ್ ಫ್ರಮ್ ತಮಿಳ್ನಾಡು ಹಿನೋಸ್ ತಮಿಳ್ ತೆಲುಗು ಕನ್ನಡ ಇಂಗ್ಲೀಷ್ ಆ್ಯಂಡ್ ಸೋನ್ ಆದರೆ ಹೆಚ್ಚು ಅಭಿಮಾನ ಇರ್ತಕ್ಕಂಥದ್ದು ಕನ್ನಡದ ಮೇಲೆ ಅವರು ಮಾತಾಡೋಕ್ಕೆ ಶುರು ಮಾಡಿದ್ರೆ ಕನ್ನಡದ ನಿಘಂಟು ಪದರ ಪದರವಾಗಿ ಬಿಚ್ಚಿಕೊಳ್ತಾ ಹೋಗುತ್ತೆ ಅದನ್ನು ನಾವು ಕಂಡಿರ್ತಕ್ಕಂಥದ್ದು ಇದೆ ಜೊತೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೊಡುವುದರಲ್ಲಿ ಅವರ ಹೆಸರುವಾಸಿಯಾಗಿದ್ದಾರೆ ಒಂದು ಹೇಳ್ಕೊಳ್ಳೇಬೇಕು ಅಂತಂದರೆ ಇವತ್ತು ಉದಯ ದೂರದರ್ಶನ ಏನಿದೆ ಅತ್ಯಂತ ಹೆಚ್ಚಿನ ಅಭಿವೃದ್ಧಿಯಲ್ಲಿ ಪ್ರಗತಿಯಲ್ಲಿ ಕಾಣ್ತಾ ಇದೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಹಿರೇಮಗಳೂರು ಕಣ್ಣನವರು ಏಕೆಂದರೆ ಅವರ ವಿಶಿಷ್ಟವಾದ ಹರಟೆ ಕಾರ್ಯಕ್ರಮ ಅಥವಾ ದೀಪಾವಳಿ ಯುಗಾದಿ ಸಂದರ್ಭಗಳಲ್ಲಿ ನಿರೂಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ವಿಶೇಷವಾಗಿ ಎಲ್ಲರನ್ನು ಕೂಡ ಆಕರ್ಷಣೆ ಮಾಡಿರ್ತಕ್ಕಂತಹದ್ದು ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ತಕ್ಷಣದಲ್ಲಿ ಹಿರೇಮಗಳೂರಿಂದ ಚಿಕ್ಕಮಗಳೂರಿಂದ ಇಲ್ಲಿ ತನಕ ಆಗಮಿಸಿದ್ದಾರೆ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಬಯಸೋಣ ಅದೇ ರೀತಿಯಲ್ಲಿಯೇ ಇತ್ತೀಚೆಗೆ ಕೇವಲ ದೂರವಾಣಿ ಮೂಲಕ ಓನ್ಲಿ ಬೈ ಫೋನ್ ಮೊಬೈಲ್ ಪರಿಚಯ ಆಗಿರ್ತಕ್ಕಂಥವರು ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ಅವರು ಒಂದು ಸೈನ್ಸ್ ಕಾಲೇಜ್ನಲ್ಲಿ ತಮ್ಮ ಉಪನ್ಯಾಸ ವೃತ್ತಿಯನ್ನು ಮಾಡ್ತಾ ಇರತಕ್ಕಂಥದ್ದು ಮತ್ತೆ ವಿಶೇಷ ಅಂತಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೆಂಟರಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿ ಪದವಿಯಲ್ಲಿ ಪಡ್ಕೊಂಡಿರ್ತಕ್ಕಂಥವರು ಇನ್ನೊಂದು ವಿಶೇಷ ಕನ್ನಡದ ಸಾಹಿತ್ಯದ ಮೇಲೆ ಮತ್ತೆ ಸಂಸ್ಕೃತದ ಮೇಲೆ ವಿಶೇಷವಾದ ಗೌರವವನ್ನು ಇಟ್ಟುಕೊಂಡಿರ್ತಕ್ಕಂಥವರು ಮಕ್ಕಳಿಗೆ ಇವತ್ತು ಕೂಡ ಉಪನಿಷತ್ತು ಭಗವದ್ಗೀತೆ ಇದರ ಪಾಠವನ್ನು ಕೂಡ ಮಾಡ್ತಾ ಇರತಕ್ಕಂಥವರು ಅವರು ವಿಶೇಷವಾಗಿ ಪ್ರೀತಿಯಿಂದ ಹೇಳ್ತಕ್ಕಂತಹದ್ದು ಮೈಸೂರಿನ ಖ್ಯಾತ ಲೇಖಕಕಾರರು ಕೆ ಸಿ ಶಿವಪ್ಪ ಅವರ ವಚನಗಳೇನಿವೆ ನೀವೆ ಮುದ್ದುರಾಮ ಎನ್ನುವ ಒಂದು ಕವನದ ಹಿಂದೆ ಬರ್ತಕ್ಕಂತಹ ಅನೇಕ ಕವನಗಳನ್ನು ಕಂಠಪಾಠ ಮಾಡಿ ಅದರ ಸುಶ್ರಾವ್ಯವಾಗಿ ಹಾಡುವುದರ ಮೂಲಕ ಜೊತೆಗೆ ಅದಕ್ಕೆ ವಿಶ್ಲೇಷಣೆ ಕೊಡ್ತಕ್ಕಂತಹ ಒಂದು ಕಲೆಯನ್ನು ಕೂಡ ಬೆಳೆಸ್ಕೊಂಡಿರ್ತಕ್ಕಂಥ ಈಗ ಆಲ್ರೆಡಿ ನಾವು ಇಪ್ಪತ್ತೊಂದು ಮಾಸ್ಟರ್ಸ್ ಇಪ್ಪತ್ತೊಂದು ದಿವಸಗಳು ಅಂತ ಹೇಳಿ ಝೂಮ್ನಲ್ಲಿ ಏನು ಕಾರ್ಯಕ್ರಮ ಮಾಡಿದ್ದೇವೆ ಈ ಇಬ್ಬರು ಮಾಸ್ಟರ್ಸು ಕೂಡ ಬಂದಿದ್ದಾರೆ ತಮ್ಮ ಪ್ರವಚನವನ್ನು ಕೊಟ್ಟಿದ್ದಾರೆ ಆದರೆ ಇವತ್ತು ಪಿರಿಮಿಡ್ ವ್ಯಾಲಿಗೆ ಬರಬೇಕು ತಮ್ಮ ದರ್ಶನ ಇಲ್ಲಿ ಆಗಬೇಕು ಅಂತ ಹೇಳಿದಾಗ ಖಂಡಿತವಾಗಿ ಬರ್ತೀನಿ ಅಂತ ಹೇಳಿ ಅದರಂತೆ ಬಂದಿದ್ದಾರೆ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಮತ್ತೆ ಅವರ ಶ್ರೀ ಶ್ರೀ ಪತಿಯವರು ಕೂಡ ಬಂದಿದ್ದಾರೆ ತ್ಯಾಗರಾಜ್ ಅವರು ಮತ್ತೆ ಶ್ರೀನಿವಾಸ್ ಅಂತ ಹೇಳಿ ಅವರ ಆತ್ಮೀಯರು ಮತ್ತೊಬ್ಬರು ಬಂದಿದ್ದಾರೆ ಅವರ ಕುಟುಂಬದವರು ಅನೇಕರು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಎಲ್ಲ ಮಾಸ್ಟರ್ಸ್ಗೂ ಸುಸ್ವಾಗತವನ್ನು ಬಯಸ್ತಾ ಇದೀಗ ಅವರು ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮ ಜುಗಲ್ ಬಂದಿ ಅಂತ ಹೇಳಿ ಅಂದ್ರೆ ಹಿರೇಮಗಳೂರು ಕಣ್ಣನ್ ಹಾಗೂ ನಾಗಶ್ರೀ ಮೇಡಮ್ ಅವರು ಇಬ್ಬರು ಕೂಡ ವಿಷಯಗಳನ್ನ ಮಾತಾಡ್ತಾ ಹೋಗ್ತಾರೆ ಇಬ್ಬರು ಮತ್ತೊಬ್ಬರ ಮೇಲೆ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಹಾಕ್ತಾ ಹಾಕ್ತಾ ವಿಚಾರ ವಿಶ್ಲೇಷಣೆ ಮಾಡ್ತಾ ಇರ್ತಾರೆ ಇವತ್ತು ಅವರ ಜುಗಲ್ ಬಂದಿ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಕೇಳೋಣ ಸಂತೋಷ ಧನ್ಯವಾದ ನಮಸ್ಕಾರ ಬ್ರಹ್ಮಶ್ರೀ ಪತ್ರಿಜಿಯವರು ಪಿರಿಮಿಡ್ ಎತ್ತರ ನಾವು ನೀವು ಇವತ್ತು ಅವರಿಗೆ ಹತ್ತಿರ ಹುಟ್ಟುಹಬ್ಬಕ್ಕೆ ನಾವೆಲ್ಲ ಪ್ರಾರ್ಥನೆ ಮಾಡಿದರೆ ಆಗ ಅದು ಅವರಿಗೆ ಸಲ್ಲಿಸುವಂತಹ ಒಂದು ಉತ್ತರ ಡಿವೋಷನ್ ಡಿಸಿಪ್ಲಿನ್ ಡಿಸ್ಕ್ರಿಮಿನೇಷನ್ ಡೆಟಮಿನೇಷನ್ ಡೆಡಿಕೇಶನ್ ಇನ್ನ ಎಜುಕೇಷನ್ನೇ ಪಿರಿಮಿಡ್ ಧ್ಯಾನದ ಉತ್ತರ ಧ್ಯಾನ ಅಂದ ಕೂಡಲೇ ನಾವು ಅರ್ಥ ಮಾಡಿಕೊಳ್ಳಬೇಕು ನಾನು ನನ್ನೊಳಗಿಳಿಯುವುದು ಧ್ಯಾನ ನನ್ನಷ್ಟಕ್ಕೆ ನಾನು ಕೂರುವುದೇ ಜ್ಞಾನ ಅಲ್ಲಿ ನನ್ನನ್ನು ನಾನು ಮರೆತರೆ ಅದು ಮೌನ ಅಷ್ಟು ಆಚರಿಸಿದರೆ ನಮ್ಮ ಜೀವನ ಉದ್ಯಾನವನ ಅದನ್ನು ಮಾಡದಿದ್ದರೆ ಅಧ್ವಾನ ಹಾಗಾಗಿ ಅಧ್ವಾನವನ್ನು ಬಿಟ್ಟು ಕೊರೋನಾ ತೊಲಗಿಸಿದರೆ ಪಕ್ಕದಲ್ಲಿ ಕೂರೋಣ ಅನ್ನುವುದು ನಿರಂತರ ಬರುತ್ತೆ ಅಂತರ ದೂರವಾಗುತ್ತೆ ಆ ದೃಷ್ಟಿಯಲ್ಲಿ ಪರಮ ಪೂಜ್ಯ ಪತ್ರಿಜಿಯವರಿಗೆ ಹಾಗೂ ನನ್ನನ್ನು ಮತ್ತು ನಮ್ಮ ನಾಗಶ್ರೀ ತ್ಯಾಗರಾಜರವರನ್ನ ಮತ್ತು ಅವರ ಪತಿವರ್ಯ ತ್ಯಾಗರಾಜ್ನಿವಾಸ ಮಾಮನ್ನು ಬರಮಾಡಿಕೊಂಡಿರ್ತಕ್ಕಂತಹ ಒಂದು ರೀತಿಯಲ್ಲಿ ನಾನು ತಮಾಷೆ ಮಾಡ್ತಿರ್ತೀನಿ ಅವರಿಗೆ ನನ್ನ ಏಜ್ ವೈಸ್ ನಾವಿಬ್ಬರು ವಾಮನ ಆದರೆ ನಾಲೆಡ್ಜ್ ವೈಸ್ ಅವರು ತ್ರಿವಿಕ್ರಮ ನಾನು ವಾಮನ ನನ್ನ ವರಾಹಮೂರ್ತಿಯವರಿಗೆ ಅವರಿಗೆ ಮತ್ತು ಸ್ವಾಮೀಜಿಯವರಿಗೆ ಪತ್ರಿಜಿಯವರಿಗೆ ನಮ್ಮ ತ್ಯಾಗರಾಜ್ ಮಾಮ ದಯವಿಟ್ಟು ಬಂದು ಶ್ರೀನಿವಾಸ ಮಾಮ ಅವರು ಬಂದು ವಸ್ತ್ರ ಸಮರ್ಪಣೆ ಮಾಡಬೇಕು ನೀವೆಲ್ಲರೂ ಕೈ ಮುಕ್ಕೊಂಡು ಒಂದು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಎಲ್ಲ ಕೈ ಮುಕ್ಕೊಳ್ಳಿ ನಿಮ್ಮ ಮನಸ್ಸು ಪ್ಯಾರಾಮಿಡ್ ಎತ್ತರಕ್ಕೆ ಹೋಗ್ಬೇಕು ಪತ್ರಿಜಿಯವರಿಗೆ ನಿಮ್ಮ ಪ್ರಾರ್ಥನೆ ಸಲ್ಲಬೇಕು ನಿನ್ನಾಗ ಆಶೀರ್ವಾದ ಎಲ್ಲ ಹೇಳಬೇಕು ನಿನ್ನಾಗ ಆಶೀರ್ವಾದ ಅಷ್ಟು ಸುಲಭಕ್ಕೂ ಆಶೀರ್ವಾದ ಬರಲ್ಲ ಗಟ್ಟಿಯಾಗಿ ಹೇಳಬೇಕು ನಿನ್ನಾಗ ಆಶೀರ್ವಾದ ನಮ್ಮ ಮೇಲಿರುವಾಗ ಸೋಲೆಂಬದೆಮುಂಟೆ ಓ ನನ್ನ ಗುರುವೆ ನಿನ್ನ ಸನಿಹಕ್ಕೆ ಬಂದು ನೆರವು ಬೇಡುವ ನಮಗೆ ಧಾರಾಳವಾಗಿ ಧಾರಾಳವಾಗಿ ವರವ ಕೊಡುವೆ ಭೂಬನದ ಪರಿಮಳದ ವರ್ತುಲದಲ್ಲಿ ತಂಬೆಲರಿನಂತೆ ನೀನ್ ಬಳಿಗೆ ಬರುವೆ ನಿನ್ನ ನೆನಪೇ ಗಂಗೆ ನಮ್ಮ ಬಾಯಾರಿಕೆಗೆ ನಮಗಾಗಿ ತಿಳಿ ನೀರ ತಂದು ಕೊಡುವೆ ನೀನೊಮ್ಮೆ ನಕ್ಕಾಗ ನೀನೊಮ್ಮೆ ನಕ್ಕಾಗ ಶಕ್ತಿ ಬರುವುದು ನಮಗೆ ಅದರಂತೆ ನಾನಿಂದು ಹೆಜ್ಜೆ ಇಡುವೆ ನಿನ್ನ ಅಭಿಮಾನಕ್ಕೆ ನಾನು ಋಣಿಯಾಗಿರುವೆ ನಿನ್ನ ಅಭಿಮಾನಕ್ಕೆ ನಾನು ಋಣಿಯಾಗಿರುವೆ ನಿನ್ನ ಸೂಚನೆಯಂತೆ ನಾನು ನಡೆವೆ ನಿನ್ನ ನುಡಿ ಬೆಳ್ದಿಂಗಳಂತೆ ತಾರೆಗಳಂತೆ ನಮಗಾಗಿಯೇ ನೀನು ಪೊರೆಯುತ್ತಿರುವೆ ನಾ ನಿನ್ನ ಬಳಿ ಬಂದು ಕೈ ಮುಗಿಯುವ ಸಮಯದಲ್ಲಿ ನಮಗೆ ದೊರಕುವುದು ಸಂಪೂರ್ಣ ನಿನ್ನ ಕೃಪೆಯೇ ನಿನ್ನ ನಾಮ ಮಂಗಳ ನಿನ್ನ ಧಾಮ ಮಂಗಳ ನಿನ್ನ ಕಾರ್ಯ ಮಂಗಳ ನೀನೆ ಸರ್ವ ಮಂಗಳ ಶಾಂತಿಯೈ 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 ಚಿಕ್ಕಮಗಳೂರಿನಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕರಾಗಿರ್ತಕ್ಕಂಥವರು ಶ್ರೀ ತ್ಯಾಗರಾಜ್ ಅವರು ವಿಜ್ಞಾನ ಪರಿಷತ್ತಿನ ಕಾರ್ಯದರ್ಶಿಗಳು ಕೂಡ ಅವರ ಶ್ರೀಮತಿಯೇ ನಾಗಶ್ರೀ ತ್ಯಾಗರಾಜ್ ಅವರು ಪಾಲಿಟೆಕ್ನಿಕ್ ಅಲ್ಲಿ ಅವರು ವಿದ್ಯುನ್ಮಾನ ವಿಭಾಗದ ಉಪನ್ಯಾಸಕಿ ಹೆಚ್ಒಡಿ ಮತ್ತು ಬೆರಳು ಧನಿ ಅವರು ಚಿಕ್ಕಮಗಳೂರಿನ ಮನೆಯ ಹೆಸರೇ ಧನ್ಯತಾಂತ್ ಅದರ ಮಧ್ಯೆ ಶ್ರೀನಿವಾಸ್ ಜಿ ಇದ್ದಾರೆ ನಮ್ಮ ಬ್ರಹ್ಮಶ್ರೀ ಅವರ ಸಂಕಲ್ಪ ಏನಿದೆಯೋ ಹಾಗೆ ಕಾಡು ಶೆಟ್ಟಿಹಳ್ಳಿ ಅನ್ನುವುದರಲ್ಲಿ ಆ ಪುಟ್ಟ ಗ್ರಾಮದಲ್ಲಿ ಹುಟ್ಟಿದ ಅವರು ಅಲ್ಲಿಯ ಇವತ್ತಿಗೂ ಕೂಡ ಬೆಂಗಳೂರಿನಲ್ಲಿ ಇಂಜಿನಿಯರ್ ಆಗಿ ನೆಲೆಸಿದ್ದರು ಆ ಊರಿನ ಎಲ್ಲ ಹುಡುಗರಿಗೆ ಎಲ್ಲ ಹೆಣ್ಣು ಮಕ್ಕಳಿಗೆ ಮುಫತ್ತಾಗಿ ಪ್ರತಿ ವಿದ್ಯಾರ್ಥಿಯೂ ಕೂಡ ವಿದ್ಯಾಭ್ಯಾಸ ಮಾಡುವುದಕ್ಕೆ ಬೆಂಗಳೂರಿನಲ್ಲಿ ಸೌಕರ್ಯ ಮಾಡಿಕೊಟ್ಟಿರತಕ್ಕಂತಹ ಮಹಾನುಭಾವ ಇವರಿಬ್ಬರು ನಮ್ಮ ಮಾಮ ಅವರ ಮಡದಿಯ ಮೂಲಕ ಅವರು ವಿಜ್ಞಾನದ ಮಾತುಗಳನ್ನೂ ಕೂಡ ನಿಮಗೆ ಉಣಬಡಿಸಿದ್ದಾರೆ ನಾವು ಆರಂಭಿಸಿಕೊಳ್ಳಕ್ ಮುಂಚೆ ಒಂದು ಹೇಳ್ತೀನಿ ವಿಜ್ಞಾನದ ಬುದ್ಧಿ ತತ್ವಜ್ಞಾನಿ ಮನಸ್ಸು ಕವಿ ಹೃದಯ ಈ ಮೂರು ನಮ್ಮಲ್ಲಿದ್ದರೆ ಮಾತ್ರ ನಾವು ಚೆನ್ನಾಗಿ ಬದುಕಬಲ್ಲೆವು ವಿಚಾರವನ್ನು ಬಿತ್ತು ಕೃತಿಯನ್ನು ಬೆಳೆಸು ಕೃತಿಯನ್ನು ಬಿತ್ತು ಸ್ವಭಾವವನ್ನು ಬೆಳೆಸು ಸ್ವಭಾವವನ್ನು ಬಿತ್ತು ಚಾರಿತ್ರವನ್ನು ಬೆಳೆಸು ಚಾರಿತ್ರವನ್ನು ಬಿತ್ತು ಭವಿಷ್ಯವನ್ನು ಬೆಳೆಸು ಅಂತಹ ಒಂದು ಭವಿಷ್ಯ ಬೆಳೆಸ್ತಕ್ಕಂತಹ ಅವರ ಮುಂದೆ ನಾವು ಪೂಜ್ಯರಿಗೆ ಗೌರವವನ್ನು ಸಲ್ಲಿಸಿದ್ದೇವೆ ನಮ್ಮ ವರಾಹಮೂರ್ತಿಯವರು ಅವರು ನಿವೃತ್ತ ಪ್ರಾಂಶುಪಾಲರು ಅಂದರು ಅವರು ನಿವೃತ್ತ ಪ್ರಾಂಶರಲ್ಲ ಪ್ರವೃತ್ತ ಪ್ರಾಂಶುಪಾಲರವರು ವೈಟ್ ಏರ್ಸ್ ಆರ್ ರೆಸ್ಪೆಕ್ಟೆಡ್ ಬ್ಲಾಕ್ ಹೇರ್ಸ್ ಆರ್ ಸಸ್ಪೆಕ್ಟೆಡ್ ಅಂತ ಆದರೆ ನಾವು ಡಿಸ್ಗೆಸ್ಟ್ ಆಗಬಾರದು ಅನ್ನುವುದಕ್ಕೆ ನಮ್ಮನ್ನು ಜಸ್ಟ್ ಬೆಸ್ಟ್ ಜೀವನ ನಡೆಸುವುದಕ್ಕೆ ಕರೆಸಿದ್ದಾರೆ ನಾನು ಜುಗಲ್ ಬಂದಿ ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ ಹೇಗೆ ನಾವು ಗುರುಗಳನ್ನು ನಮ್ಮ ಬದುಕನ್ನು ಸರಿಪಡಿಸಿಕೊಳ್ಳಬೇಕು ಅಂತ ಒಂದು ಅರ್ಥ ಮಾಡಿಕೊಳ್ಳಬೇಕು ನಾವು ಏನು ನಮ್ಮ ಬದುಕು ಎಷ್ಟು ಸೂಕ್ಷ್ಮ ನಾವು ಹುಟ್ಟಿದ ದಿವಸ ಅಂತಲೇ ಅಲ್ಲ ಬೆಳಗ್ಗೆ ಕಣ್ಣು ಬಿಟ್ಟರೆ ನಮಗದು ಬರ್ತ್ ಡೇ ನಾವು ಕಣ್ಣು ಮುಚ್ಚಿದರೆ ಅದು ಡೆತ್ ಡೇ ಕಣ್ಣು ತೆರೆದಿರುವಷ್ಟು ಹೊತ್ತು ನಮಗೆ ಇಂಟರ್ನ್ಯಾಷನಲ್ ಡೇ ಹೌದಾ ಕಣ್ಣು ಇರೋದ್ರಿಂದ ನಾವು ಜಗತ್ತನ್ನು ಕಾಣ್ತೇವೆ ಅಂತ ಕಾಣುವಾಗ ಇನ್ ಯುವರ್ ಲೈಫ್ ಡೋಂಟ್ ಚೇಸ್ ಇಟ್ ಚೂಸ್ ಇಟ್

ಅದಕ್ಕೆ ಅವ್ರು ಬ್ರಹ್ಮಶ್ರೀ ನಾವು ನಿಮ್ಮ ಮುಂದೆ ಮಾತಾಡೋರು ಪೂಜಾರಪ್ಪ ನಾಗಶ್ರೀ ನಾನು ಯಾರು ನಾನು ಯಾರು ಬೇಗ ಉತ್ತರ ಹೇಳಿ ನಾನು ಅದಕ್ಕೆ ಪತ್ರಿಜಿ ಅವರ ಹತ್ರ ಇರೋದು ಅಕ್ಕನಿಗೆ ಆರು ಕಣ್ಣು ನಾನು ಪಾಪಿ ಪರದೇಶನಿಗೆ ಒಂದೇ ಕಣ್ಣು ಬಹಳ ಸುಲಭ ಪಾಪಿ ಪರದೇಶ ಒಂದೇ ಕಣ್ಣು ಸೂಜಿ ಅಕ್ಕ ಅಂತ ಹೇಳಿದರೆ ಅಕ್ಕನಿಗೆ ಆರು ಕಣ್ಣು ಕೊಳಲು ಅವ್ರು ಯಾವಾಗಲೂ ಕೊಳಲು ನುಡಿಸ್ತಾರ ಇಲ್ವೋ ಬ್ರಹ್ಮಶ್ರೀ ಅವರು ಕೊಳಲು ನಾನು ಪಾಪಿ ಪರದೇಶನಿಗೆ ಆರು ಕಣ್ಣು ಆರ್ ಕಣ್ಣಲ್ಲಿ ಮ್ಯೂಸಿಕ್ ಅಂದ್ರೆ ಏನರ್ಥ ಎಂ ಮೊರಾಲಿಟಿ ಮೊರಾಲಿಟಿ ಯು ಯೂನಿವರ್ಸಾಲಿಟಿ ಸ್ಪಿರಿಚುಯಾಲಿಟಿ ಐ ಇಂಟ್ರೆಸ್ಟ್ ಇಂಡಿವಿಜು ಇಂಡಿವಿಜುಯಾಲಿಟಿ ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿ ಯು ಕ್ರಿಯೇಟಿವಿಟಿ ಇನ್ ಇಂದಿದ್ರಿಂದಲೇ ಅವರು ಪ್ಯಾರಾಮಿಡ್ ಎತ್ತರ ನಾವಿನ್ನೂ ಅಲ್ಲಿ ಹತ್ತಲೇ ಇಲ್ಲ ಹಾಗಾಗಿ ನಾವು ಕೆಳಗಡೆ ಕೂತಿದ್ದೀವಿ ನಮ್ದು ಇಷ್ಟೇ ಉತ್ತರ ಹೌದಾ ಆದ್ದರಿಂದ ನಮ್ಮ ಬದುಕು ಯಾವತ್ತೂ ಕೂಡ ಪ್ರೀತಿವಂತ ಮಾಡಬೇಕು ಅವ್ರ ಎಲ್ಲಾರನ್ನೂ ಪ್ರೀತಿಸ್ತಾರೆ ಪ್ರೀತಿಗೆ ಇಂಗ್ಲಿಷ್ ಅಲ್ಲಿ ಏನ್ ಕರಿತೀವಿ ನಾವು ಏನ್ ಕರಿತೀವಿ ಲವ್ ಲವ್ ಲವ್ಗೆ ಮೊದಲನೇದು ಯಾವುದು ಎಲ್ ಆಮೇಲೆ ಓ ಆಮೇಲೆ ವಿ ಆಮೇಲೆ ಎಲ್ ಅಂದ್ರೇನು ಸಾಧಾರಣಗೆ ಕಾಲೇಜ್ ಹುಡುಗ ಹುಡುಗಿಯರು ಐ ಲವ್ ಯು ಅನ್ನುತ್ತಿವೆ ಅವನು ಹುಡುಗ ಐ ಸಿ ಯು ಅಂತಾನೆ ಆ ಹುಡುಗಿ ಯಾರ ಜೊತೆಲಿ ಹೋಗಿದ್ದಾಯ್ತು ಹುಡುಗ ಎಲ್ಲಿ ಹೋಗ್ಬಿಟ್ಟ ಅಂದ್ರೆ ಯು ಒಳಗೆ ಮಲಗಿ ಬಿಡ್ತಾನಂತೆ ಏನ್ ಪ್ರಯೋಜನ ಅದರಿಂದ ಬದುಕನ್ನು ಎದುರಿಸಬೇಕು ಲೈಫ್ ಇಸ್ ಅ ಸ್ಟ್ರಗಲ್ ಫೇಸ್ ಇಟ್ ಲೈಫ್ ಇಸ್ ಎ ಬ್ಯೂಟಿ ಟೇಸ್ಟ್ ಇಟ್ ಲೈಫ್ ಇಸ್ ಎ ಸಾಂಗ್ ಸಿಂಗ್ ಸಿಂಗ್ ಇಟ್ ಆದ್ದರಿಂದ ಎಲ್ಲಿಗೆ ಉತ್ತರ ಲುಕ್ ಇಟ್ ಲುಕ್ ಇಟ್ ಓ ಒಬ್ಸರ್ವ್ ಇಟ್ ವಿ ಇಟ್ ಇಟ್ ಎಂಜಾಯ್ ಅಷ್ಟೇ ಅದರಿಂದ ಅದಕ್ಕೊಂದು ರೂಲ್ಸ್ ಕೊಟ್ಟಿದ್ದಾರೆ ಧ್ಯಾನ ಮಾಡಿ ಅಂತ ರೂಲ್ಸ್ಗೆ ಆರ್ ಯು ಎಲ್ ಇ ಎಸ್ ಆರ್ ಅಂದ್ರೆ ಲಾಸ್ ಆಫ್ ನೇಚರ್ ಯು ಮೀನ್ಸ್ ಯೂಸ್ ಕಾಮನ್ ಸೆನ್ಸ್ ಎಲ್ ಮೀನ್ಸ್ ಲರ್ನ್ ಟು ಕೀಪ್ ಕ್ಲೀನ್ E means eat, Madhya Pradesh ke balanced food. How the? Yes means sleep at least per day, six to eight hours without crime, without dream. You will be happy in life without love, sugar without cane, life without love, lamp without oil, life without love, flower without smell. That is, ನಾನು ಪುಟ್ಟಮ್ಮನ್ನ ಕೇಳ್ತಾ ಇದ್ದೇನೆ ಪ್ರೀತಿಸುವಾಗ ಜೊತೆಗೊಂಡು ವಾಚ್ ಮಾಡಬೇಕು ವಾಚ್ ಮಾಡಬೇಕು ಯಾವ ರೀತಿ ವಾಚ್ ಮಾಡಬೇಕು ಆ ವಾಚ್ ಮಾಡೋದಕ್ಕೆ ಲೈಫ್ ಗೆ ಒಂದು ಮಾತಿದೆ ಲೈಫ್ ಇಸ್ ಲೈಕ್ ಎ ಡ್ರಾಮಾ ನೋ ರಿಪೀಟ್ ನೋ ರಿವೈಂಡ್ ಎವ್ರಿ ಡೇ ಇಸ್ ಎ ನ್ಯೂ ಶೋ ಸೊ ಗಿವ್ ಯೋರ್ ಬೆಸ್ಟ್ ಥಿಂಗ್ ಇನ್ ಎವ್ರಿ ಡೇ ಹಾಗಾಗಿ ಈ ದಿನದ ಶೋನಲ್ಲಿ ಈ ದಿನದ ಶೋನಲ್ಲಿ ನಾವು ಐದು ವಿಷಯಗಳನ್ನ ವಾಚ್ ಮಾಡ್ಬೇಕಂತೆ ನಾವು ವಾಚ್ ಕಟ್ತೀವಿ ಆದರೆ ಆ ವಾಚ್ ಕಟ್ಟೋದ್ರ ಜೊತೆಗೆ ಏನ್ ವಾಚ್ ಮಾಡಬೇಕು ನಮ್ಮ ಜೀವನದಲ್ಲಿ ಅಂದರೆ ಡಬ್ಲ್ಯೂ ಎ ಟಿ ಸಿ ಹೆಚ್ ಐದು ವಿಷಯಗಳನ್ನು ವಾಚ್ ಮಾಡಬೇಕು ಯಾವ್ದು ಯಾವುದು ವಾಚ್ ವಾಚ್ ಯುವರ್ ವರ್ಡ್ಸ್ ಡಬ್ಲ್ಯೂ ವಾಚ್ ಯುವರ್ ವರ್ಡ್ಸ್ ಡಬ್ಲ್ಯೂ ಎ ವಾಚ್ ಯುವರ್ ಆಕ್ಷನ್ಸ್ ವಾಚ್ ಯುವರ್ ಆಕ್ಷನ್ಸ್ ಡಬ್ಲ್ಯೂ ಎ ಟಿ ವಾಚ್ ಯುವರ್ ಥಾಟ್ಸ್ ವಾಚ್ ಯುವರ್ ಥಾಟ್ಸ್ ಹೌ ಯುವರ್ ಥಾಟ್ಸ್ ವಿಲ್ ಬಿ ದ ಸೇಮ್ ಯುವರ್ ಮೈಂಡ್ ವಿಲ್ ಬಿ ಸೊ ಟಿ ಸಿ ವಾಚ್ ಯುವರ್ ಕ್ಯಾರೆಕ್ಟರ್

ಒಂದು ಶಾಲೆ ಇದೆ ಅಂತ ಅರವಿಂದ ಮಹರ್ಷಿಗಳು ಏನ್ ಕೊಟ್ಟಿದ್ದಾರೆ ನಾವು ಪತ್ರಿಜಿ ಅವ್ರನ್ನ ನೋಡಬೇಕಾದ್ರೆ ನಮ್ಮ ನೆನಪಾಡ್ಕೊಳ್ಬೇಕು ದ ಸೈಂಟ್ ದ ಮ್ಯೂಸಿಷಿಯನ್ ದ ಟೀಚರ್ ಆರ್ಟಿಸ್ಟ್ ಅಂಡ್ ಫಾರ್ಮರ್ಸ್ ದೇ ಆರ್ ಆಲ್ ನ್ಯಾಚುರಲ್ ಫ್ರೂಟ್ಸ್ ಇನ್ ಅವರ್ ಇಂಡಿಯನ್ ಸಾಯಿಲ್ ನೋ ಡೆತ್ ನೋ ಬರ್ತ್ ಅಂದ್ರು ಅದು ನಮ್ಮ ಭಾರತ ದೇಶದ ಸಂಸ್ಕೃತಿ ಆದ್ದರಿಂದಲೇ ನೀವು ಯಾವುದೇ ಗೂಗಲ್ನಲ್ಲಿ ಕೂತ್ಕೊಂಡು ಯಾವ ದೇಶದನ್ನಾದರೂ ನೋಡಿ ಗೂಗಲ್ ನಲ್ಲಿ ಕೂತ್ಕೊಂಡು ಇವತ್ತು ರಾತ್ರಿ ನೀವು ನೋಡಿ ಯಾವ ದೇಶವನ್ನಾದ್ರೂ ನೋಡಿ ಎಲ್ಲ ದೇಶಕ್ಕೂ ಡೇಟ್ ಆಫ್ ಬರ್ತ್ ಇದೆ ಯಾವ ದೇಶಕ್ಕೆ ಡೇಟ್ ಆಫ್ ಬರ್ತ್ ನಮ್ಮ ಭಾರತ ದೇಶಕ್ಕೆ ಡೇಟ್ ಆಫ್ ನಮ್ಮ ಭಾರತ ದೇಶಕ್ಕೆ ಡೇಟ್ ಬರ್ತ್ ಇಲ್ಲ ಎಲ್ಲ ದೇಶಕ್ಕೂ ಡೇಟ್ ಆಫ್ ಬರ್ತ್ ಇದೆ ಭಾರತ ದೇಶಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ ಅರ್ಥ ಏನು ಯಾವ ದೇಶಕ್ಕೆ ಡೇಟ್ ಆಫ್ ಬರ್ತ್ ಇರಲ್ವೋ ಆ ದೇಶಕ್ಕೆ ಡೇಟ್ ಆಫ್ ಡೆತ್ ಕೂಡ ಇಲ್ಲ ಡೆತ್ ಇಲ್ಲ ಯಾವ ದೇಶಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ ಆ ದೇಶಕ್ಕೆ ಡೇಟ್ ಆಫ್ ಡೆತ್ ಇಲ್ಲ ಡೆಪ್ ಇದೆ ಡೆಪ್ ಇದೆ ಅದರಿಂದ ಡೆಪ್ ಇದೆ ಆದ್ರಿಂದ ನಮ್ಮ ದೇಶ ಕೇರ್ ಸಂಸ್ಕೃತಿ ಅಲ್ಲ ಕೇರ್ ಸಂಸ್ಕೃತಿ ಆದ್ರಿಂದಲೇ ನಾವು ಇಂಡಿಯಾ ಅಂತ ಕರಿತೇವೆ ನಮ್ಮ ದೇಶವನ್ನ ಸನಾತನ ದೇಶ ಸನಾತನ ದೇಶ ಐ ಎನ್ ಡಿ ಐ ಎಂದ್ರೇನು ಐ ಎನ್ ಡಿ ಐ ಎ ನಮಗೊಂದು ನಾಚಿಕೆ ಆಗುತ್ತೆ ನಮ್ಮ ದೇಶಕ್ಕೆ ಇಂಡಿಯಾ ಅಂತ ಅನ್ನೋದಕ್ಕೆ ಲೆಟರ್ಸ್ ಅಲ್ಲಿ ಉತ್ತರ ಏನು ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿದರೆ ನಾವು ಭಾರತೀಯರೇ ನಾವ್ ಯಾವತ್ತೂ ಅಭ್ಯಾಸ ನಮಗೆ ಜೈ ಹಿಂದ್ ಅಂತ ಹಿಂದಕ್ಕೆ ದೇಶನ್ ಕಳಿಸ್ತೀವಿ ಹೊರತು ಜೈ ಮುಂದ್ ನಾವು ಕರೆಯೋದೇ ಇಲ್ಲ ಐ ಐಡಿಯಲ್ ನೇಷನ್ ಗೌರವಾನ್ವಿ ಆದರ್ಶ ರಾಷ್ಟ್ರ ಎನ್ ನೋಬಲ್ ನೇಷನ್ ಗೌರವಾನ್ವಿತ ರಾಷ್ಟ್ರ ಡಿ ಡಿವೈನ್ ನೇಷನ್ ಅಧ್ಯಾತ್ಮ ರಾಷ್ಟ್ರ ಒನ್ ಮೋರ್ ಐ ಇಮಾರ್ಟಮಾರ್ಟ್ ನೇಷನ್ ಮೃತ್ಯುಂಜಯ ರಾಷ್ಟ್ರ ಮೈಟಿ ನೇಷನ್ ಸರ್ವಶಕ್ತ ರಾಷ್ಟ್ರ ಭಾರತ ಅದರಿಂದ ಇಂಡಿಯಾ ಅನ್ನುವುದಕ್ಕೆ ನಾವು ಅಟ್ಟಾದ್ರೂ ತಿಳಿಯಬೇಕು ಅದನ್ನು ತಿಳಿಯಬೇಕಾದ್ರೆ ಸೈಂಟ್ ಅಂತ ಕರಿತೀವಿ ಸೈಂಟ್ಗೆ ಸ್ಟ್ರಕ್ಚರ್ ಇದೆ ಯಾವ್ಯಾವ ಮೊದಲು ಎಸ್ ಐ ಎನ್ ಟಿ ಎಸ್ ಅಂದ್ರೆ ಸ್ಯಾಕ್ರಿಫೈಸರ್ ಸ್ಯಾಕ್ರಿಫೈಸರ್ ಯಾರಿಗಾಗಿದ್ದಾರೆ ಅವ್ರ ಸ್ವಂತಕ್ಕಾಗಿದ್ದಾರ ಸಮಾಜಕ್ಕಾಗಿದ್ದಾರೆ ನಾವೆಲ್ಲ ಸ್ವಂತಕ್ಕಾಗಿದ್ದೀವಿ ಅವ್ರ ಸಮಾಜಕ್ಕಾಗಿದ್ದಾರೆ ಎಸ್ ಸ್ಯಾಕ್ರಿಫೈಸರ್ ಅದಕ್ಕೆ ತ್ಯಾಗಿ ತ್ಯಾಗಿ ಸ್ಯಾಕ್ರಿಫೈಸರ್ ಎಸ್ ಎಡ್ವೆಂಚರ್ ಅನುಭಾವಿ ಅಡ್ವೆಂಚರ್ ಅನುಭಾವಿ ಎಸ್ ಕೆ ಐ ಇಂಟ್ಯೂಟರ್ ಅಂತರ್ಬೋಧಕ ಎಸ್ ಕೆ ಐ ಎನ್ ನೇಚರ್ ಪಾರ್ಟ್ನರ್ ನೋಡ್ತೀರಾ ಇಲ್ವೋ ಪ್ರಕೃತಿಯ ನಡುವೆ ಅದಕ್ಕೆ ಮಧ್ಯ ಒಂದು ತಮಾಷೆ ಕೊಡ್ತೀನಿ ನೋಡಿ ಮಳೆಗೆ ಹನಿ ಬಿದ್ದು ನೆಲ ಟಿಸಿಲು ಒಡೆದು ಗಿಡ ಬಳ್ಳಿಯಾಗಿ ಹೂವು ಬಿಟ್ಟು ಹಣ್ಣ ತೊಟ್ಟು ಹಳ್ಳಿ ಹುಡುಗಿಯ ಹಾಗೆ ನೀಳ ಜಡೆಯಂತೆ ಗಿಡ ಮರಗಳು ನನ್ನ ಹಳ್ಳಿಯಲ್ಲಿ ನನ್ನ ಕಣ್ಣ ಮುಂದೆ ನನಗೆ ಕಂಡರೆ ನಗರದಲ್ಲೂ ಹಾಗೆ ಇರಬಹುದು ಎಂದು ಹೋದರೆ ಅಯ್ಯಯ್ಯೋ 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 ಕಾನ್ವೆಂಟ್ ಹುಡುಗಿಯರ ಜೊತೆ ಗಿಡ ಮರಗಳು ಸೇರಿಕೊಂಡು ಅವರಂತೆ ಕೂಡ ಕಟ್ ಮಾಡಿಸಿಕೊಂಡು ಬಿಟ್ಟಿವೆ ಅದರಿಂದ ನಾವು ಪ್ರಕೃತಿಯನ್ನ ಹಲ್ಲೆ ಮಾಡ್ತೀವಿ ಆದರೆ ಇವರು ಕೊಡ್ತಕ್ಕಂಥದ್ದು ಎಸ್ ಸ್ಯಾಕ್ರಿಫೈಸರ್ ಎ ಅಡ್ವೆಂಚರ್ ಐ ಇಂಟ್ಯೂಟರ್ ಆಮೇಲೆ ಎಸ್ ಎಸ್ಐ ಎನ್ ಎನ್ ನೇಚರ್ ಪಾರ್ಟ್ನರ್ ಎಸ್ ಐ ಎನ್ ಟಿ ಥಿಂಕರ್ ಚಿಂತಿತ ಅದರಿಂದ ಇಂತಹ ಒಂದು ಸಾಧು ಸಂತನ ಹತ್ರ ನಾವು ಸಾಧು ಸಂತ ಅಂದ್ರೆ ಕನ್ನಡದಲ್ಲಿ ಏನು ಮುದ್ದುರಾಮನ ಪದ್ಯದಲ್ಲಿದೆ ಸಂತನೆಂದರೆ ಯಾರು ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಅವರಾತ್ಮ ನಿರ್ಮಲವೋ ಮುದ್ದುರಾಮ ಅವರಾತ್ಮ ನಿರ್ಮಲವೋ ಮುದ್ದುರಾಮ ಅವರಾತ್ಮ ನಿರ್ಮಲ ನಿಜ ಅದರಂತ ನಿರ್ಮಲವಾದ ಆತ್ಮದತ್ರ ನಾವೇನು ಕೇಳ್ಕೋಬೇಕು ಏನು ವಾಳ್ ನಿಂಚಿ ಯಾರ ನೆನೆದರೆ ಮನಸು ಹಿಮಗಿರಿಯ ಜಲದಂತೆ ಯಾರ ನೆನೆದರೆ ಮನಸ್ಸು ಹಿಮಗಿರಿಯ ಜಲದಂತೆ ತಿಳಿಯಾಗಿ ಹಗುರಾಗಿ ಶಾಂತವಾಗುವುದೋ ತಲೆಬಾಗು ಆ ಹಿರಿಯ ಚೇತನದ ಎದುರಲ್ಲಿ ತಲೆಬಾಗು ಆ ಹಿರಿಯ ಚೇತನದ ಎದುರಲ್ಲಿ ಭವ್ಯತೆಯ ಮೇರು ಗುಣ ಮುದ್ದು ರಾಮ ಭವ್ಯತೆಯ ಮೇರು ಮುದ್ದು ರಾಮ ಅವರತ್ರ ಏನ್ ಕಲಿಬೇಕು ನಾವು ಅಂತವ್ರ ಹತ್ರ ಏನ್ ಕಲಿಬೇಕು ಕಲಿಸೆನೆಗೆ ಹೋಗುರುವೆ ಅಂದ್ರೆ ಏನ್ ಕಲಿಬೇಕು ಕಲಿಸೆನೆಗೆ ಹೋಗುರುವೆ ನಮ್ಮ ಪ್ರಾರ್ಥನೆ ಇಷ್ಟೇ ಗುರುಗಳತ್ರ ಕಲಿಸೆನಗೆ ಹೋಗುರುವೆ ಮರುಗುವುದ ಮಣಿಯುವುದ ಕಲಿಸೆನಗೆ ಹೋಗುರುವೆ ಮರುಗುವುದ ಮಣಿಯುವುದ ಪರಸುಖಕ್ಕೆ ಹಿಗ್ಗುವುದ ನೋವ ನಿಳಿಸುವುದ ಬೀಗದಿಹ ಮನವೊಂದ ಸರಳತೆಯ ನೀಡೆನಗೆ ಬೀಗದಿಹ ಮನವೊಂದ ಸರಳತೆಯ ನೀಡೆನಗೆ ಕಲಿಸು ಕಲಿಸೈ ಸದ್ಗುಣವಾ ಮುದ್ದುರಾಮ ಕಲಿಸು ಕಲಿಸೈ ನುಡಿಯ ಮುದ್ದು ರಾಮ ಅವರಿಂತ ಗುಣಗಳನ್ನ ನಮಗೆ ಕಲಿಸ್ತಾರೆ ಅಂತ ಹೇಳಿದರೆ ಅವರನ್ನ ಇಂಗ್ಲಿಷ್ ನಲ್ಲಿ ಟೀಚರ್ ಅಂತ ಕರೀತಾರೆ ಇವತ್ತಿನ ಕಾಲದ ಟೀಚರ್ಗೂ ಅವತ್ತಿನ ಕಾಲದ ಟೀಚರ್ಗೂ ಬಹಳ ವ್ಯತ್ಯಾಸ ಇವತ್ತಿನವರು ಕ್ಯಾಸೆಟ್ ಅವತ್ತಿನವರೆಲ್ಲ ಅಸೆಟ್ಟು ಅದರಿಂದ ಇಂಥ ಅಸೆಟ್ಟಿನ ಮುಂದೆ ಕ್ಯಾಸೆಟ್ಗಳಿಗೆ ಸೆಟ್ ಅಪ್ ಆದರೆ ತಾನೇ ಮುಖ ಗೆಟಪ್ ಬರುತ್ತೆ ಇಲ್ ಎಲ್ಲಿ ಬರುತ್ತೆ ಹೌದಾ ಆದ್ರಿಂದ ಗೆಟಪ್ ಬರಬೇಕಾದ್ರೆ ಟೀಚರ್ ಅನ್ನುವುದಕ್ಕೆ ಏನಂತೆ ಇಂಗ್ಲಿಷ್ ನಲ್ಲಿ ಕರೆದ್ರು ಲೆಟರ್ ವೈಸ್ ಬರಬೇಕಲ್ಲ ಹೌದು ಲೆಟರ್ಸ್ ಎಷ್ಟಿದೆ ಟೀಚರ್ ಅನ್ನೋದಕ್ಕೆ ಉದ್ದುದ್ದ ಲೇಖನಗಳನ್ನ ಬರಿಬಹುದು ಪ್ರಬಂಧಗಳನ್ನ ಬರಿಬಹುದು ಪುಸ್ತಕ ಗಟ್ಲೆ ಬರಿಬಹುದು ಆದ್ರೆ ಅದಷ್ಟು ಸಮಗ್ರ ಮಾಹಿತಿ ನಮಗೆ ಏಳೇ ಅಕ್ಷರಗಳ ಸಿಕ್ಬಿಡುತ್ತೆ ಟಿ ಇ ಎ ಸಿ ಹೆಚ್ ಇ ಆರ್ ಏಳು ಅಕ್ಷರಕ್ಕೆ ಏಳು ಪದಗಳು ಏಳು ಅಕ್ಷರಗಳು ಟಿ ಇಟ್ ಇಸ್ ಟಾಲರೆನ್ಸ್ ತಾಳ್ಮೆ ಮೊದಲ್ ಇರಬೇಕಾಗಿರೋ ಟೀಚರ್ಗೆ ಟಾಲರೆನ್ಸ್ ತಾಳ್ಮೆ ನಂತರ ಏನ್ ಬೇಕು ಇ ಎಲಾಕ್ವೆನ್ಸ್ ವಾಗ್ಮಿತೆ ಎಲಾಕ್ವೆನ್ಸ್ ವಾಗ್ಮಿತೆ ಎ ಆಕ್ಟಿವ್ನೆಸ್ ಚುರುಕುತನ ಇರಬೇಕು ಇಲ್ಲಾಂದ್ರೆ ಟೀಚರ್ ಸೋಂಬೇರಿಗಳಾದ್ರೆ ಮಕ್ಕಳು ಕೂಡ ಸೋಂಬೇರಿಗಳಾಗ್ತಾರೆ ಎ ಆಕ್ಟಿವ್ನೆಸ್ ಚುರುಕುತನ ಇರಬೇಕು ಆ ನಂತರ ಸಿ ಕ್ಯಾಲಿಗ್ರಫಿಕ್ ರೈಟಿಂಗ್ ಮುದ್ದಾದ ಬರವಣಿಗೆ ಇರಬೇಕು ಇಲ್ಲಾಂದ್ರೆ ಡಾಕ್ಟರ್ ತರ ಬರೆದ್ರೆ ಯಾವ ಮಕ್ಕಳು ಪಾಠ ಕೇಳಲ್ಲ ಕ್ಯಾಲಿಗ್ರಫಿಕ್ ರೈಟಿಂಗ್ ಇರಬೇಕು ಆಮೇಲೆ ಹೆಚ್ ಹೈ ಮೈಂಡೆಡ್ ಥಿಂಕಿಂಗ್ ಉದಾತ್ತ ಸ್ವಭಾವ ಇರಬೇಕು ಒಳ್ಳೆ ಚಿಂತಕರಾಗಿರಬೇಕು ನಂತರ ಬರೋದು ಮತ್ತೊಂದು ಇ ಎಂಬಾಲ್ಡನ್ ಧೈರ್ಯ ಇಲ್ಲ ಅಂತಂದ್ರೆ ಟೀಚರ್ ಹೇಳ್ದಂಗೆ ಮಕ್ಳು ಕೇಳಬೇಕಾಗತ್ತೆ ಮಕ್ಳು ಹೇಳ್ದಂಗೆ ಟೀಚರ್ ಕೇಳಲ್ಲ ಅದಕ್ಕೆ ಎಂಬಾಲ್ಡನ್ ಧೈರ್ಯ ಇರಬೇಕು ಕೊನೆಯದೇ ಬಹಳ ಸ್ವಾರಸ್ಯವಾಗಿರುವಂಥದ್ದು ಆರ್ ಇಟ್ ಈಸ್ ರೂಲರ್ ರೂಲರ್ ಅಂತ ಕೂಡಲೇ ಬೆಣ್ಣೆ ಬೆ ಬೆತ್ತ ತಗೊಂಡು ಹೊಡಿಯೋದಲ್ಲ ರೂಲರ್ ಅಂದರೆ ಕನ್ನಡದಲ್ಲಿ ಒಂದು ಒಳ್ಳೆ ಗಾದೆ ಇದೆ ಬಾಯಲ್ ಬೆಣ್ಣೆ ಬಗಲಲ್ ದೊಣ್ಣೆ ಇರೋನೆ ನಮ್ ಟೀಚರ್ ಕಣಣ್ಣೆ ಅಂತ ಹೇಳಿ ಒಂದು ಗಾದೆ ಮುಖಾಂತರ ಆದರ್ಶ ನುಡಿಗಳು ಆದರ್ಶ ಸಂಪ್ರದಾಯಗಳು ಅವ್ರು ಹೇಳಿದಂತ ಮೌಲ್ಯಗಳಲ್ಲಿ ಇವತ್ತಿದೆಯೇ ಸರಿಯಾಗಿ ಪಾಠ ಮಾಡದ ಮಾಸ್ತರೊಬ್ಬರನ್ನ ಕಂಡು ಪೋಷಕನೊಬ್ಬ ಹೀಗಂದ ನಿನ್ನ ಮನೆ ಹಾಳ ಆಗಲೆಂದ ಒಡರೆ ಮಾಸ್ತರ್ ಅಂದ ಹಾಳಾದರೆ ಹಾಳ ಆಗಲಿ ಬಿಡು ನಾನಿರುವುದು ಬಾಡಿಗೆ ಮನೆ ಎಂದ ನಾನೇ ಯೋಚನೆ ಮಾಡ್ತಾನ ಇಲ್ಲ ಆದ್ದರಿಂದ ಟೀಚರ್ ಅನ್ನೋರು ಆ ರೀತಿ ಇರಬೇಕಾದ್ರೆ ಪೇರೆಂಟ್ಸ್ ಅನ್ನೋ ಹೇಗಿರ್ಬೇಕು ಪೇರೆಂಟ್ ನವೆಸ್ ಪೇಷಂಟ್ ಪೇಷೆಂಟ್ಗಳ ಅಲ್ವೇ ಅಲ್ಲ ಇವತ್ತು ನಾಚಿಗೆ ಬಿಟ್ಟು ಮಾತಾಡೋದೇ ಆದರೆ ಹೆಣ್ಣು ಮಕ್ಕಳಲ್ಲಿ ಅಧಿಕಾರ ಸ್ಥಾನ ಸಿಕ್ಕಿದ್ರೆ ಮನೆ ಪೂರ ಚಿನ್ನ ಇಟ್ಕೊಂಡು ಸಿಗಾಕೊಂಡು ಮಾನ ಮರ್ಯಾದೆಗಳಲ್ಲ ಬೀದಿಗೆ ಇಟ್ಕೊಳ್ಳೋ ಸ್ಥಿತಿ ಬಂದ್ಬಿಟ್ಟಿದ್ದೀವಿ ನಮಗೆ ಹಣ ತಿನ್ನಕ್ಕಾಗತ್ತೀಯೇ ನಾವು ಹೆಣವಾಗಿ ಹೋಗ್ತೀವಿ ಹಣಕ್ಕೂ ಹೆಣಕ್ಕೂ ಏನ್ ವ್ಯತ್ಯಾಸ ಹಣಕ್ಕೂ ಹೆಣಕ್ಕೂ ಏನು ವ್ಯತ್ಯಾಸ ಹಣ ಬಹುಶಃ ನೀವು ಹಣ ಅನ್ನೋದಕ್ಕೆ ನೀವು ಬ್ಯಾಂಕ್ಗಳಲ್ಲಿ ನೋಡಿರ್ತೀರ ಕನ್ನಡ ಬ್ಯಾಂಕ್ಗಳಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ ಹಣ ಅದು ನಗದು ಹಣ ನಗದು ಹೆಣ ಇದು ನಗದು ಇದು ನಗದು 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 ಬಿದ್ದು ಹೋಗೋದೆ ನಗದು ಬಿದ್ದು ಹೋಗೋದಕ್ಕೆ ಮುಂಚೆ ಇದು ನಗದು ಅದು ನಗದು ಹೌದಾ ಅದಕ್ಕೆ ನಗ ಇಟ್ಕೊಳ್ಳೋದಕ್ಕೆ ಮುಂಚೆ ಸ್ವಗ ಇರಬೇಕು ಫ್ಯಾಮಿಲಿ ಸರಿಗಿರ್ಬೇಕು ಅದಕ್ಕೆ ನಾವು ಫ್ಯಾಮಿಲಿ ಒಂದು ಹುಲಿ ಒಂದು ಇಲಿ ಫ್ಯಾಮಿಲಿ ಆಗಿಬಿಡ್ತೀವಿ ಫ್ಯಾಮಿಲಿ ಅನ್ನೋದು ಹೇಗಿರಬೇಕು ಗುರುಗಳ ಹತ್ರಕ್ಕೆ ಬರೋರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಬರ್ತೀವಿ ಟೀಚರ್ ಹತ್ರಕ್ಕೆ ಯಾರು ಬರ್ತಾರೆ ಫ್ಯಾಮಿಲಿ ಬರ್ತಾರೆ ಫ್ಯಾಮಿಲಿ ಪ್ರಕಾರ ಮಕ್ಕಳಿಗೆ ಹೇಳ್ಕೊಳ್ಬೇಕಾದ್ರೆ ಫ್ಯಾಮಿಲಿ ಅಕ್ಷರ ಇಟ್ಟು ಆರ್ ಅಕ್ಷರಗಳು ಮೊದಲೇ ಅಕ್ಷರ ಯಾವುದು ಎಫ್ ಎಲ್ ವೈ ಫ್ಯಾಮಿಲಿ ಮೊದಲು ಪೇರೆಂಟ್ಸ್ ಏನರ್ಥ ಮಕ್ಕಳಿಗೆ ಏನರ್ಥ ಹಾಗೆ ಪ್ಯಾ ಪೇರೆಂಟ್ಸ್ ಅಂತಂದ್ರೆ ಅದು ಫ್ಯಾಮಿಲಿ ಮುಖಾಂತರವೇ ಬರುತ್ತೆ ಅದಕ್ಕಿಂತ ಮುಂಚೆ ಆ ಚಿಂತೆ ನಮಗೆಲ್ಲ ಸಾಮಾನ್ಯವಾಗಿದ್ದೇ ಇರುತ್ತೆ ಆ ಚಿಂತೆ ಮತ್ತು ಒಂದು ಚಿತೆ ಅನ್ನೋ ಎರಡು ಪದ ತಗೊಳ್ಳೋಣ ಚಿಂತೆ ಮತ್ತು ಚಿತೆಗೆ ಏನು ವ್ಯತ್ಯಾಸ ಚಿತೆ ಚಿಂತೆ ಚಿಂತೆ ಅಂದರೆ ಕೆಲವು ಸಂಪ್ರದಾಯಗಳಲ್ಲಷ್ಟೇ ಕಂಡು ಒಂದು ಸಂಪ್ರದಾಯ ಚಿಂತೆ ಅದು ಜಾತ್ಯಾತೀತ ಎಲ್ಲರಲ್ಲೂ ಚಿಂತೆ ಅನ್ನೋದು ಬರುತ್ತೆ ಹಾಗಾಗಿ ಈ ಫ್ಯಾಮಿಲಿ ಅನ್ನೋದ್ರಲ್ಲೂ ಕೂಡ ಹಲವಾರು ಸಲ ಈ ಚಿಂತೆ ಅನ್ನೋದು ಜಾತ್ಯತೀತವಾಗಿ ಒಳಗಡೆ ನುಗ್ಗುತ್ತೆ ಹಾಗಾಗಿ ಆ ಜಾತ್ಯಾತೀತವಾಗಿ ಚಿಂತೆ ಅನ್ನೋದು ಒಳಗ್ ನುಗ್ಗಬಾರದು ಅಂತಂದ್ರೆ ನಾವು ಆರು ಅಂಶಗಳನ್ನ ನೆನ್ಪಿಟ್ಕೊಳ್ಬೇಕು ಮುಂಚೆ ಸ್ವಲ್ಪ ನೆಗ್ಬೇಕಲ್ಲ ಹೌದು ಇತ್ತೀಚೆಗೆ ಫ್ಯಾಮಿಲಿ ಅನ್ನೋದಕ್ಕೆ ಏನ್ ಹೇಳಿದ ಗಂಡ ಹೆಂಡತಿ ಹತ್ರ ಮುಂದೆ ಹೇಳ್ತೇನೆ ಏನೇ ಸಂಸಾರ ಸರಿಯಾಗಿ ಸಾಕಬೇಕು ಸಾಕಬೇಕು ಅಂತೀಯಲ್ಲ ಏನ್ ಅಂತ ಏನ್ ಅನ್ಕೊಂಡಿದೀನಿ ಸಂಸಾರ ಅನ್ಕೊಂಡಿದಿನಿ ಸಂಸಾರ ಅಂದ್ರೆ ಈ ದೇಶ ಗೊತ್ತಾ ಏನು ಗೊತ್ತು ಈ ದೇಶಕ್ಕೆ ಹೆಸರೇನು ಅಂದ್ರು ಭಾರತ 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 ದೇಶಕ್ಕೆ ರಾಷ್ಟ್ರಪತಿ ಗೊತ್ತಾ ಅಂದ್ರು ಅದಕ್ಕೆ ಅವ್ಳೇನ್ಲು ಅದಕ್ಕೆ ಅವನಂದ ಬರೀ ರಾಷ್ಟ್ರಪತಿ ಒಬ್ರೇ ಇದಾರ ಯಾರಿದ್ದಾರೆ ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿ ಅಂತ ಒಬ್ಬ ಮಂತ್ರಿ ಪ್ರಧಾನ ಮಂತ್ರಿ ಅಂತ ಪ್ರಧಾನ ಮಂತ್ರಿ ಒಬ್ರೇ ಇದಾರ ಯಾರ ಉಪ ಪ್ರಧಾನ ಮಂತ್ರಿ ಪ್ರಧಾನಿ ಅಂತ ಅಷ್ಟೇ ಮುಖ್ಯಮಂತ್ರಿ ಅಂತಿದ್ದಾರೆ ಜೊತೆಗೆ ಉಪಮುಖ್ಯಮಂತ್ರಿಗಳು ಕೂಡ ಉಪ ಮುಖ್ಯಮಂತ್ರಿ ಅಂತಿದ್ದಾರೆ ಹಂಗೆ ಸಂಘ ಸಂಸ್ಥೆಗಳಿಗೆ ಅಧ್ಯಕ್ಷ ಅಂತಿದ್ದಾರೆ ಅದ್ರ ಜೊತೆಗೆ ಉಪಾಧ್ಯಕ್ಷ ಉಪಾಧ್ಯಕ್ಷ ಅಂತಿದ್ದಾರೆ ಹಾಗೆ ಕಣೆ ಸಂಸಾರ ಚೆನ್ನಾಗ್ ಸಾಗಬೇಕಾದ್ರೆ ಪತ್ನಿಗೆ ಉಪ ಪತ್ನಿ ಅಂತಿದ್ರೆ ಸಂಸಾರ ಚೆನ್ನಾಗ್ ಸಾಗತ್ತಲ್ವೇನೆ ಕಿಲಾಡಿ ಹೆಂಡತಿ ಅವಳೇನು ಉತ್ತರ ಕೊಟ್ಟು ಕಿಲಾಡಿ ಹೆಂಡತಿ ಸಿಟ್ ಮಾಡ್ಕೊಳ್ಳಲ್ಲ ಉತ್ತರಕ್ಕೆ ತಕ್ಕ ಪ್ರತಿ ಉತ್ತರ ಕೊಟ್ಬಿಟ್ರೆ ಮಾತಿಗೆ ಪ್ರತಿ ಉತ್ತರ ಕೊಟ್ಟರಾಯ್ತು ಸರಿ ಕಣ್ರಿ ನೀವು ಹೇಳಿದ್ರಿ ಅಲ್ವಾ ಪತ್ನಿಗೆ ಒಬ್ಬ ಉಪ ಅಂತ ಹೇಳಿ ಇರ್ಬೇಕು ರಿಪೀಟ್ ಆಗಿ ಅದನ್ನೇ ಟಿಟ್ ಫಾರ್ ಟ್ಯಾಟ್ ಹಾಗೆ ನಾವು ಕೂಡ ಪತಿ ಜೊತೆಗೆ ಉಪಪತಿ ಗಂಡ ತೆಪ್ಪಗ ಆಗ್ಬಿಟ ಅದರಿಂದ ಏನಿರ್ಬೇಕು ಫ್ಯಾಮಿಲಿ ಸರಿ ಸಂಸಾರ ನದಿಯನ್ನ ದಾಟಲು ನದಿಯನ್ನ ದಾಟಲು ನಮಗೆ ಏನ್ ಬೇಕು ತೆಪ್ಪಬೇಕು ನದಿಯನ್ನು ದಾಟಲು ನಮಗೆ ತೆಪ್ಪಬೇಕು ಸಂಸಾರವೆಂಬ ಶರದಿಯನ್ನು ದಾಟಲು ನಾವು ತೆಪ್ಪಗಿರಬೇಕು ಹಾಗಾಗಿ ಫ್ಯಾಮಿಲಿ ಅನ್ನೋದಕ್ಕೆ ಏನೇ ಹುಡ್ಗ ಗಂಡ ಹೆಂಡತಿ ಏನೇ ಹೇಳಿದ್ರು ನಾವು ಹೆದ್ರಲ್ಲ ಹೆಣ್ಮಕ್ಳು ಹೆದರ್ಲುಬಾರ್ದು ಯಾಕಂದ್ರೆ ನಾವೇ ಪುರುಷ ಸಿಂಹಿಣಿಗಳು ಅಂತ ಹೇಳಿ ಹಾಗಾಗಿ ಅಷ್ಟಲಕ್ಷ್ಮಿ ಸ್ತೋತ್ರದ ಭರತನಾಟ್ಯ ಕೂಡ ಇಲ್ಲಿ ಆಯ್ತು ಯಾಕೆ ಅಂತಂದ್ರೆ ಹೆದ್ರರೋದು ಹೆಣ್ಣಲ್ಲ ಗಂಡಲ್ಲ ಹೆಣ್ಣ ಹೆದ್ರಲ್ಲ ಯಾಕೆ ಅಂದರೆ ಒಂದು ಪುಟ್ಟ ಹಾಸ್ಯದೊಂದಿಗೆ ಫ್ಯಾಮಿಲಿ ಅಂದರೆ ಏನು ಅನ್ನೋದನ್ನು ಮುಂದೆ ಅಮ್ಮ ಗಂಡ ಯಾವಾಗಲೂ ಕಿಚಿ ಪಿಚಿ ಕಿಚಿಪಿಚಿ ಅಂತಾನೆ ಇರ್ತಾನೆ ಹೆಂಡತಿಗೆ ನೋಡಿ ನೋಡಿ ಬೇಸತ್ತು ಹೋಗುತ್ತೆ ಅವಳು ಗೊಣ್ಕೊಂಡು ಹೋಗ್ತಾಳೆ ಏನೇ ಹೆದರೋದೋ ಯಾಕೆ ನೀನು ನನಗೆ ಯಾ ನೀನು ನನಗೇನಕ್ಕೆ ಹೆದರಲ್ಲ ಯಾಕೆ ಹೆದರಲ್ಲ ನಾನೇ ಯಾಕೆ ನಿನಗೆ ಹೆದರ್ಬೇಕು ಅಂತೇಳಿ ಗೊತ್ತು ಬಿಡಿ ನಿಮ್ದೆಲ್ಲ ಪೌರುಷ ಹೇಳಿದ್ರಲ್ಲ ಮಾಮ ಎರಡು ಇಲಿ ಸೇರಿದ್ದಾರೆ ಅದು ಫ್ಯಾಮಿಲಿ ಹೇಳಿ ಹೊರಗೆ ಹುಲಿ ಮನೆಯಲ್ಲಿ ಇಲಿ ಹೇಳಿ ಹಾಗಾಗಿ ಏನು ನೀನು ನನಗೆ ಹೆದರಲೇಬೇಕು ನೀನು ನನಗೆ ಅಂತ ಹೇಳಿ ಗಂಡ ಹೇಳ್ಕೊಂಡು ತಿರ್ತಾ ಇರ್ತಾನೆ ಹೆಂಡ್ತಿ ನೀನು ಮನೇಲಿ ಬಿದ್ದಿರಬೇಕು ಅಡುಗೆ ಮಾಡಿ ಇರಲಿ ಕಷ್ಟನೇ ನೀನು ನೀನು ನನಗೆ ಹೆದರ್ಕೊಂಡಿರಬೇಕು ಅಂತ ಗಂಡ ಹೇಳ್ತಾನೆ ಅವಾಗ ಹೆಂಡ್ತಿ ಒಂಚೂರು ರೀಕ್ಯಾಪಿಗೆ ಹೋಗಿ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ಏನೇನಾಯಿತು ನಮ್ಮ ಮದುವೆಗೆ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಿ ನೀವು ನನ್ನನ್ನು ನೋಡಲಿಕ್ಕೆ ಅಂತ ಬಂದ್ರಿ ಯಾರ್ಯಾರು ಬಂದ್ರಿ ನಿಮ್ಮ ಮನೇಲಿ ಅಪ್ಪ ಅಮ್ಮನ್ ಕರ್ಕೊ ಬಂದ್ರಿ ಅಕ್ಕ ಭಾವ ಅಥವಾ ಅಣ್ಣ ಅದಕ್ಕೆ ಯಾರೋ ಒಂದ್ ನಾಲ್ಕು ಜನನ್ ಬಂದ್ರಿ ಆಯ್ತು ಮದುವೆ ನಿಶ್ಚಯ ಆಯ್ತು ನಿಶ್ಚಿತಾರ್ಥ ಅಂತ ಹೇಳಿ ಬಂದ್ರಿ ಯಾರ್ಯಾರು ಬಂದ್ರಿ ಒಂದು ವ್ಯಾನ್ ಮಾಡ್ಕೊಂಡು ಬಂದ್ರಿ ನಿಮ್ಮ ನೆಂಟ್ರಿಷ್ಟ್ರನ್ನ ಒಂದ್ ನಲ್ವತ್ತು ಜನನ್ ಕರ್ಕೊಂಡ್ ಬಂದ್ರಿ ಆಯ್ತು ನಿಶ್ಚಿತಾರ್ಥ ಆಯ್ತು ಮದುವೆ ನಿಶ್ಚಯ ಆಯ್ತು ಮದುವೆ ದಿನಾಂಕ ಬಂತು ಮದ್ವೆಗೆ ಯಾರ್ಯಾರು ಬಂದ್ರಿ ನಿಮ್ಮ ಇಡೀ ಬಂಧು ಬಾಂಧವರು ಎಲ್ಲೆಲ್ಲಿ ಇದಾರೋ ಮೂಲೆಯಿಂದ ಎಲ್ಲಾರನ್ನೂ ಕರೆಸ್ಕೊಂಡು ಎರಡು ಬಸ್ ಮಾಡ್ಕೊಂಡು ಇನ್ನೂರ್ ಮುನ್ನೂರು ಜನ ನಿಮ್ಮೂರಿಂದ ಬಂದ್ರಿ ಅಷ್ಟೂ ಜನ ಬಂದ್ರಿ ಮದುವೆ ಆಯ್ತು ಎಲ್ಲ ಸಂಪ್ರದಾಯವು ಮುಗೀತು ಆಮೇಲೆ ಹೆಣ್ಣನ್ನ ಗಂಡಿನ ಮನೆಗೆ ಅಂತ ಸಂಪ್ರದಾಯ ಆ ಸಮಯ ನಿಶ್ಚಯ ಆಯ್ತು ಎಲ್ಲ ಮುಗಿಸ್ಕೊಂಡು ಹೋಗುವಾಗ ಯಾರ್ಯಾರು ಬಂದ್ರು ನಾನೊಬ್ಳೆ ಬಂದೆ ಹಂಗಾಗಿ ಇವಾಗ ಹೇಳಿ ಯಾರ್ಯಾರಿಗೆ ಹೆದರ್ಬೇಕು ಅಂತೇಳಿ ಹಾಗಾಗಿ ಇದೊಂದು ಸುಮ್ಮನೆ ಹಾಸ್ಯ ಹಾಸ್ಯಕ್ಕೆ ಹೇಳಿದ್ದಷ್ಟೇ ಅದ್ರ ವಚನ ಹೇಳುತ್ತೆ ಸತಿಪತಿಗಳೊಂದಾದ ಭಕ್ತಿ ಅದು ಶಿವಂಗೆ ಹಿತವಾಗಿಪ್ಪದು ಸತಿಪತಿಗಳೊಂದಾಗದ ಭಕ್ತಿ ಅದು ಅಮೃತದೊಳು ವಿಷ ಬೆರೆಸಿದಂತೆ ಕಾಣ ಅಂತ ಹೇಳಿ ಹಾಗಾಗಿ ಫ್ಯಾಮಿಲಿ ಅಂದ್ರೆ ಹೇಗಿರ್ಬೇಕು ಎಫ್ ಎಂ ಐ ಎಲ್ ವೈ ಎಫ್ ಇಟ್ ಇಸ್ ಫೀಲಿಂಗ್ಸ್ ಟು ಈಚ್ ಅದರ್ ಭಾವನಾತ್ಮಕವಾದಂತಹ ಒಂದು ಬೆಸುಗೆ ಇರಬೇಕು ಮಾತೆಲ್ಲ ಕಿಚಾಯಿಸ್ಕೊಳ್ಳೋದಕ್ಕಷ್ಟೇ ಆದರೆ ಭಾವನಾತ್ಮಕವಾದ ಬೆಸುಗೆ ನಮ್ಮ ಭಾರತೀಯ ಸಂಸ್ಕೃತಿಯ ದಾಂಪತ್ಯಕ್ಕೆ ಒಂದು ಬುನಾದಿ ಎಫ್ ಅಕಮೊಡೇಟ್ ಪರಸ್ಪರ ತಿಳಿಯುವಿಕೆ ಅಕಮಡೇಟ್ ಎಂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಪರಸ್ಪರ ತಿಳಿಯುವಿಕೆ ಹಾಗಾಗಿ ಒಂದು ದಾಂಪತ್ಯದಲ್ಲಿ ಹೇಳ್ತಾರೆ ಇಟ್ ಈಸ್ ಅಪ್ರಿಷಿಯೇಟಿಂಗ್ ದ ಡಿಫ್ರೆನ್ಸಸ್ ಸಾರಿ ಅಪ್ರಿಷಿಯೇಟಿಂಗ್ ದ ಸಿಮಿಲಾರಿಟೀಸ್ ಆ್ಯಂಡ್ ಅಕ್ಸೆಪ್ಟಿಂಗ್ ದ ಡಿಫ್ರೆನ್ಸಸ್ ಸಿಮಿಲ್ಯಾರಿಟಿಸು ಇರುತ್ತೆ ನಮ್ಮಲ್ಲಿ ವ್ಯತ್ಯಾಸಗಳು ಇರುತ್ತೆ ಸೊ ಇಟ್ ಇಸ್ ಅಪ್ರಿಷಿಯೇಟಿಂಗ್ ದಿ ಸಿಮಿಲಾರಿಟೀಸ್ ಅಂಡ್ ಅಕ್ಸೆಪ್ಟಿಂಗ್ ದ ಡಿಫ್ರೆನ್ಸಸ್ ಅವಾಗ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅದು ಸಾಧ್ಯ ಆಗುತ್ತೆ ಎಫ್ ಎ ಎಂ ಐ ಇಟ್ ಇಸ್ ಇಂಟ್ರೆಸ್ಟ್ ಆನ್ ಈಚ್ ಅದರ್ ಹಿತಾಸಕ್ತಿ ಎಲ್ ಲಾಯಲ್ ಟು ಈಚ್ ಅದರ್ ಅಂದ್ರೆ ಒಬ್ಬರಿಗೊಬ್ಬರಿಗೆ ನ ಗೌರವ ವೈ ಇಟ್ ಇಸ್ ಯಾರ್ನಿಂಗ್ ಅಂದ್ರೆ ಮಾತುಕತೆ ಮಾತುಕತೆ ಇರಬೇಕು ಮಾತು ಹಿತಮಿತವಿರಲಿ ಮುದ್ದು ರಾಮ ಅಂತ ಹೇಳಿ ಒಂದು ಪದ್ಯ ಹೇಳುತ್ತೆ ಅದಕ್ಕೆ ಅತ್ತೆ ಹೇಳ್ತೀರಿ ಅದಕ್ಕೆ ವೈಫ್ ಇವಾಗ ಇಂಗ್ಲಿಷ್ನಲ್ಲಿ ನಾವು ಅತ್ತೆಗೆ ಏನಂತ ಕರಿತೀವಿ ಯಾವ ಕಡೆನಾರು ಆಗಿರ್ಬೋದು ಸ್ಪೌಸ್ಗೆ ಗಂಡ ಹೆಂಡತಿಯ ತಾಯಿಗೆ ಏನಂತ ಕರಿತೀವಿ ಮದರ್ ಇನ್ ಲಾ ಅವ್ರ ತಂದೆಗೆ ಫಾದರ್ ಇನ್ ಲಾ ಅವರ ಅಣ್ಣ ತಮ್ಮಂದ್ರಿಗೆ ಬ್ರದರ್ ಇನ್ ಲಾ ಅವರ ಅಕ್ಕ ತಂಗಿಯವರಿಗೆ ಸಿಸ್ಟರ್ ಇನ್ ಲಾ ಎಲ್ಲಾರ್ದು ಸಂಬಂಧ ಆಗೋಯ್ತು ಹಾಗಾದ್ರೆ ವೈಫಿಗೆ ಏನಂತ ಹೇಳಬೇಕು ಹೆಂಡತಿಗೆ ಏನಂತ ಹೇಳ್ಬೇಕು ವೈ ವೈಫ್ ಇಸ್ ನಾಟ್ ಕಾಲ್ಡ್ ಆಸ್ ವೈಫ್ ಇನ್ ಲಾ వైఫ్ వైఫ్ ఇస్ ఇస్ లా లా సో కాల్డ్ ఓన్లీ సింపతి సర్వీస్ లవ్ కోఆపరేషన్ అదే మేము విత్ శుగర్ వితౌట్ కే లైఫ్ వితౌట్ లవ్ ల్యాంప్ వితౌట్ విత్ లైఫ్ వితౌట్ లవ్ ఫ్లవర్ వితౌట్ స్మెల్ ఆ ఉద్దేశ ಶಾಣಿಕೆ ಏನ್ ಕೊಟ್ಟಿದ್ದಾನೆ ಸಂಸ್ಕೃತದಲ್ಲಿ ಒಂದು ಸಂಸಾರ ಅನ್ನೋದಕ್ಕೆ ಏನು ಕೊಡದಾನೆ ಕನ್ನಡದಲ್ಲಿ ಸಂಸಾರಿಕ ಅಕ್ಷರ ಫ್ಯಾಮಿಲಿಗೆ ಮೂರು ಮೂರು ಮೊದಲನೇದು ಯಾವುದು ಸಂ ಎರಡನೇದು ಯಾವುದು ಸಾ ಮೂರನೇದು ಯಾವುದು ರ ರ ಸಂಬಂಧ ಏನೋ ಸಂ ಸಂಗೀತ ಹಾ ಸಂ ಸಂಗೀತ ಸಾ ಸಾಹಿತ್ಯ ರ ರಸಿಕತೆ ರಸಿಕತೆ ಮೂರು ನನಗ್ ತೋರಿಸತಾನೆ ನೋಡಿ ರಸಿಕತೆ ನಿಮಗೆ ತೋರಿಸಬೇಕು ಆಯ್ತು ಸಾ ಸಾಹಿತ್ಯ ರ ರಸಿಕತೆ ಸಂಗೀತ ಯಾರು ಅಂತ ಹೆಂಡತಿ ಲೇ ಲೇ ಅಂತ ಕರೆಯುವಂತ ಗಂಡ ಸಾಹಿತ್ಯ ಎರಡು ಸೇರಿದ್ರೆ ರಸಿಕತೆ ಅದೇ ಮಕ್ಕಳು ಇವಾಗ ಸಾಯಂಕಾಲ ಈ ಒಳಗ್ ಬರಕ್ ಮುಂಚೆ ಕೊಟ್ರಲ್ಲ ಅವರು ರಸಿಕತೆ ಅದಕ್ಕೆ ನಾವು ಮಂತ್ರ ಹೇಳ್ಬೇಕಲ್ಲ ಕೊಟ್ಟಿದ್ದೇನಲ್ಲಿ ಬೋಂಡಾ ಕಾಫಿ ಕಾಫಿ ಬೋಂಡಾಗ ಏನ್ ಕನ್ನಡದಲ್ಲಿ ಬರ್ರಿ ನಮ್ಮ ಹುಡುಗಿ ಬಸ್ರಿ ಆಗ್ತಾ ಕುಂತ್ಕಾಳೆ ನಿಮ್ ಕುಣ್ಕಂಡ್ ಕುಣ್ಕಂಡು ಬರ್ತೀರಂತೆ ಬನ್ನಿ ಅದೇ ಬೋಂಡ ಅದರಿಂದ ಕಾಫಿ ಕೊಡ್ತಾರೆ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಿ ಶುಕ್ಲಾ ಅಂದ್ರೇನು ಕಾಫಿ ಪುಡಿ ಅಂಬರ ಅಂದ್ರೇನು ವಿಷ್ಣು ಅಂದ್ರೇನು ಹಾಲು ಮೂರು ಕೂಡಿದ್ರೆ ಲೋಟದಲ್ಲಿ ಬಂದದ್ದೇನು ಚಾಕೊಲೇಟ್ ಕಲರ್ ಶಶಿವರ್ಣ ತಗೊಂಡವ್ರದ್ದು ಎರಡ್ ಕೈ ಕೊಟ್ಟವ್ರದ್ದು ಎರಡು ಕೈ ಎಷ್ಟು ಚತುರ್ಭುಜ ಚತುರ್ಭುಜ ತುಟಿ ವದನ ದ್ಯ ಒಳಗೆ ಬಿಟ್ರೆ ಸಂಸಾರದಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ಸರ್ವ ವಿಘ್ನೋಪ ಶಾಂತಯೇನ್ ಹೌದಾ ಅಂತ ಒಂದು ಸಂಸ್ಕೃತಿಯ ಸಂಸಾರಕ್ಕೆ ಸಂಸ್ಕಾರ ಬೇಕಲ್ಲ ಸಂಸ್ಕಾರಕ್ಕೆ ಸಂಸಾರಕ್ಕೆ ಸಂಸ್ಕಾರ ಬೇಕು ಸಂಸ್ಕಾರಕ್ಕೆ ಚಾಣಕ್ಯ ಹೇಳಿದ್ದೇನು ಚಾಣಕ್ಯ ಏನ್ ಹೇಳಿದ ಸಂಸಾರ ಹೇಗಿರಬೇಕು ಅದೊಂದು ತಿಳ್ಕೊಂಬಿಟ್ರೆ ನಾವು ನಮ್ ಸಂಸಾರ ಚಾಣಕ್ಯತನದಿಂದ ಇರುತ್ತೆ ಸಂಸಾರಕ್ಕೆ ಚಾಣಕ್ಯ ಕೊಡುವಂತ ದಶ ಲಕ್ಷಣಗಳು ಇದೆ ಸಾನಂದಂ ಸದನಂ ಸುತಾಶ್ಚ ಸುಧಯ ಕಾಂತಾ ಮನೋಹಾರಿಣಿ ಸನ್ಮಿತ್ರಂ ಸುಧನ ರತಿಶ್ಚ ಆಜ್ಞಾಪರ ಶಿವಪೂಜನಂ ಶಿವಪೂಜನ ಪ್ರತಿಮಂ ಮೃಷ್ಟಾನ್ನಪಾನಂಗೃಹೆ ಸಾಧು ಸಂಗಮುಪಾಸಿ ಸತತಂ ಧನ್ಯೋ ಗೃಹಸ್ಥಾಶ್ರಮ ಅಂತೇಳಿ ಚಾಣಕ್ಯ ಗೃಹಸ್ಥನ ಆಶ್ರಮದ ಒಂದು ನೀತಿಯನ್ನು ಹೇಳ್ತಾನೆ ಏನು ಹಾಗಂದ್ರೆ ಸಾನಂದ ಸದನಂ ಆನಂದಭರಿತವಾದಂತಹ ಮನೆ ಸಾನಂದಂ ಸದನಂ ಸುತಾಶ್ಚ ಸುದಯ ಮಾತು ಕೇಳುವಂತಹ ಮಕ್ಕಳು ಕಾಂತ ಮನೋಹಾರಿಣಿ ಕಾಂತಿಯುತವಾದಂತಹ ಪತ್ನಿ ಕಾಂತಾ ಮನೋಹಾರಿಣಿ ಸನ್ಮಿತ್ರಂ ಒಳ್ಳೆಯ ಸ್ನೇಹಿತರು ಸುಧನಂ ಧರ್ಮ ಪರತೆಯಿಂದ ಗಳಿಸಿದಂತಹ ಹಣ ಸುಧನಂ ಸ್ವಯೋಷಿತಿ ರತಿಷ್ಠ ಆಜ್ಞಾಪರ ಸೇವಕಾಹ ಮಾತು ಕೇಳುವಂತಹ ಸೇವಕರು ಆಜ್ಞೆಯನ್ನು ಪಾಲಿಸುವಂತಹ ಸೇವಕರು ಪಾಂಡಿತ್ಯಂ ಪ್ರತಿದಿನ ಅಧ್ಯಯನವನ್ನು ಪಡ್ಕೊಳ್ಳುವಂಥದ್ದು ಗುರುಗಳಿಂದ ಪಾಂಡಿ ಪಂಡಿತರಿಂದ ಅಧ್ಯಯನ ಶಿವಪೂಜನಂ ತನ್ನ ಆರಾಧ್ಯ ದೈವವನ್ನ ಪೂಜಿಸುವುದು ಶಿವಪೂಜನಂ ಪ್ರತಿದಿನಂ ಮೃಷ್ಟಾನ್ನ ಪಾನಂಗೃಹೆ ಮೃಷ್ಟಾನ್ನ ಪಾನ ಅಂತಂದ್ರೆ ಪ್ರತಿದಿನವೂ ನಾನು ಮೃಷ್ಟಾನ್ನ ಭೋಜನವೇ ಅಂತಲ್ಲ ನನ್ನ ಕುಟುಂಬದೊಂದಿಗಿನ ಒಂದು ಸಹಭೋಜನ ಎಲ್ಲರೊಟ್ಟಿಗೆ ಸಹಭೋಜನ ಇಲ್ಲಿ ಕ್ಯಾಂಟೀನಿಗೆ ಹೋಗ್ಲಿ ಯಾವುದೇ ಒಂದು ಅನ್ನದಾಸೋಹಕ್ಕೆ ಹೋಗ್ಲಿ ಎಲ್ಲ ಒಟ್ಟಿಗೆ ಕುಳಿತುಕೊಂಡು ಮಾಡುವಂತ ಒಂದು ಅನ್ನದಾಸೋಹ ಇದೆ ಪ್ರತಿದಿನಂ ಮೃಷ್ಟಾನ್ನ ಸಹ ಸಹಭೋಜನ ಸಾಧು ಸಂಗಮ ಉಪಾಸತೆ ಹಿ ಸತತಂ ಸತತವಾಗಿ ಸಾಧುಗಳನ್ನ ಸಂತರನ್ನ ಬ್ರಹ್ಮರ್ಷಿಗಳನ್ನ ಮಹರ್ಷಿಗಳನ್ನ ಗುರುಗಳನ್ನ ಪಂಡಿತರನ್ನ ವಿದ್ವಾಂಸರನ್ನ ನಾವು ಅವರನ್ನ ಏನು ಆತಿಥ್ಯವನ್ನ ಕೊಡ್ತೇವೆ ಅಂಥ ಆಶ್ರಮಕ್ಕೆ ನಾನು ಧನ್ಯತೆಯನ್ನ ನೀಡ್ತೇನೆ ಅಂತ ಹೇಳಿ ಧನ್ಯೋ ಗೃಹಸ್ಥ್ರಾ ಅದಕ್ಕೆ ಅನುಕೂಲಕರವಾಗಿರ್ಬೇಕು ಮಾತೆ ಹೇಳಿಬಿಟ್ಟು ಮನದಿ ಶುದ್ಧತೆ ಬೇಕಿ ಹೇಳಿ ನಾವು ಕೈ ಮುಗಿದು ಮುಂದಿನ ಕಾರ್ಯಕ್ರಮ ಟು ಮಾಡ್ಕೊಳ್ಳೋಣ ಈ ನಾವು ತಿಳಿಬೇಕು ತಿಳಿಯೋದು ಬದುಕಿನ ತತ್ವ ನಮಗೆ ಎ ಟು ಇದೆ ನಾವು ಶಾಲೆಗೆ ಕೂಡಲೇ ಎಲ್ ಕೆಜಿ ಮಕ್ಕಳಿಗೆ ಟು ಎ ಬಿ ಬಾಡಿ ಸಿ ಕ್ಯಾರೆಕ್ಟರ್ ಮೂರು ಸರಿಯಾಗಿ ಸರಿಯಾಗಿಟ್ಕೊಂಡ್ಬಿಟ್ರೆ ಝೆಡ್ಗೂ ಇರಬಹುದು ಇಲ್ರೆ ಜೀಬ್ರಾ ಹೋಗ್ತಿವಿ ಜೀರೋ ಆಗೋಗ್ತಿವಿ ಹೀರೋ ಆಗಬೇಕಾದ್ರೆ ಎ ಟು ಜೆಡ್ ಹೇಗಿರ್ಬೇಕು ಎ ಟು ಜೆಡ್ ಹೇಗಿರ್ಬೇಕು ಪ್ರತಿ ಅಕ್ಷರ ಅಲ್ಲ ಅದು ವಾಕ್ಯದ ರೀತಿ ಬರುತ್ತೆ ಎ ಬಿ ಆಲ್ವೇಸ್ ಬಿ ಕೂಲ್ ಆಲ್ವೇಸ್ ಬಿ ಕೂಲ್ ಅದು ಮಾಮ ಹೇಳಿದಾಗೆ ಯಾವ್ದು ಯಾವ್ದು ಕೂಲ್ ಇಟ್ಕೋಬೇಕು ಒಂದು ಆತ್ಮ ಬಿ ಬಾಡಿ ಸಿ ಕ್ಯಾರೆಕ್ಟರ್ ಇದಿಷ್ಟನ್ನು ಕೂಲ್ ಇಟ್ಕೊಂಡ್ರೆ ಪಾದ ಬೆಚ್ಚಗಿರುತ್ತೆ ಹೊಟ್ಟೆ ಮೆತ್ತಗಿರುತ್ತೆ ತಲೆ ತಣ್ಣಗಿರುತ್ತೆ ಆಲ್ವೇಸ್ ಬಿ ಕೂಲ್ ಡಿ ಇ ಎಫ್ ಡೋಂಟ್ ಹ್ಯಾವ್ ಇ ಗೋ ವಿತ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಡೋಂಟ್ ಹ್ಯಾವ್ ಇ ಗೋ ವಿತ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಡಿ ಇ ಎಫ್ ಜಿ ಹೆಚ್ ಐ ಗಿವ್ ಅಪ್ ಹರ್ಟಿಂಗ್ ಇಂಡಿವಿಜುವಲ್ಸ್ ಗಿವ್ ಅಪ್ ಹರ್ಟಿಂಗ್ ಇಂಡಿವಿಜುವಲ್ಸ್

ಅದೇ ನಮ್ಮ ಧ್ಯಾನ ಪ್ರಗತಿ ಪರಿಷತ್ನ ಧ್ಯೇಯ ಅನ್ಕೊಳ್ತೀನಿ ಕ್ವಾಯಟ್ಲಿ ರಿಮೆಂಬರ್ ಗಾಡ್ ನಾವು ಅದನ್ನು ಅರ್ಚ್ಕೋಬೇಕಾಗಿಲ್ಲ ಕಿಚ್ಕೋಬೇಕಾಗಿಲ್ಲ ನನ್ನೊಳಗಿನ ನಾನು ತಿಳ್ಕೊಳ್ಳೋ ಅಂಥದ್ದು ಕ್ವಾಯಟ್ಲಿ ರಿಮೆಂಬರ್ ಗಾಡ್ ಕ್ಯೂ ಆರ್ ಎಸ್ ಟಿ ಸ್ಪೀಕ್ ಟ್ರೂತ್ ಸ್ಪೀಕ್ ಟ್ರೂತ್ ಎಸ್ ಟಿ ಯು ವಿ ಡಬ್ಲ್ಯೂ ಯೂಸ್ ವ್ಯಾಲಿಡ್ ವರ್ಡ್ಸ್ ಅವಶ್ಯಕತೆ ಇರುವಂತಹ ಪದಗಳನ್ನ ಮಾತ್ರ ಬಳಸೋಣ ಎಕ್ಸ್ ವೈಝೆಡ್ ಎಕ್ಸ್ ಪ್ರೆಸ್ ಯುವರ್ ಝೀಲ್ ಮಾತು ಹಿತ ಅಂದ ಕೂಡಲೆ ನಮ್ಮೊಳಗಿನ ನಮ್ಮ ಮಾತನ್ನು ಸಪ್ರೆಸ್ ಮಾಡೋ ಅಗತ್ಯ ಇಲ್ಲ ನನ್ನೊಳಗಿನ ಉತ್ಸಾಹಗಳನ್ನು ಪ್ರಕಟ ಪ್ರಕಟಪಡಿಸ್ಕೋ ಎಕ್ಸ್ಪ್ರೆಸ್ ಯುವರ್ ಇದು ಎ ಟು ಇನ ನಮ್ಮ ಮೂಲ ಬದುಕಿನ ತತ್ವ ಎಫ್ ಐ ಐ ಎಂ ಎಲ್ ಲವ್ ವೈ ಯು ಫಾದರ್ ಅಂಡ್ ಮದರ್ ಐ ಲವ್ ಯು ಸಂಸ್ಕಾರ ಇಲ್ಲಿಂದ ನಾವು ಕಲ್ತ್ಬಿಟ್ರೆ ಬೇಕಾದಷ್ಟೇ ಹಾಗಾಗಿ ತಂದೆ ತಾಯಿಗೆ ಏನಂತ ನೀವು ಬೇಕು ಬೆಳಗ್ಗೆ ಇದ್ರೆ ಹೊತ್ತಾರೆ ಎದ್ದಾಗ ರಾತ್ರಿ ಮಲಗುವ ಮುನ್ನ ನೆನೆ ಮೊದಲು ಬಾಳಿಗೆ ಬೆಳಕ ತಂದವರ ಅವರಿತ್ತ ದೋಣಿಯಲಿ ನಿತ್ಯ ಪಯಣವು ನಮದು ನಮಿಸೋಣ ಚರಣಕ್ಕೆ ಮುದ್ದುರಾಮಿರಬೇಕು ಗಂಡ ಹೆಂಡತಿಲಿ ದಿನ ದಿನದ ಮಾತುಕತೆ ಚಂದನದ ತಂಪಂತೆ ದಿನ ದಿನದ ಮಾತುಕತೆ ಚಂದನದ ತಂಪಂತೆ ತರುತಿರಲಿ ಸಲ್ಲಾಪ ತರದಿರಲಿ ತಾಪ ನುಡಿಗೆ ನಂಜೇರಿದರೆ ಪರಿಸರವೇ ವಿಷಮಯವೋ ಮಾತು ಹಿತಮಿತವಿರಲಿ ಮುದ್ದು ರಾಮ ಮಾತು ಹಿತಮಿತಕ್ಕೆ ಮನದಿ ಶುದ್ಧತೆ ಬೇಕು ಮಾತು ಮೃದುವಿರಬೇಕು ಜನರ ಪ್ರೀತಿಸಬೇಕು ನೀತಿ ಬೇಕು ಘನತೆ ಗೌರವ ಬೇಕು ನಡೆ ನುಡಿಗಳಿರಬೇಕು ನನಗೆ ತಾನೇ ದುಡಿದು ಗಳಿಸಬೇಕು ಮರೆ ಮೋಸಗಳು ಬೇಡ ಸುಳ್ಳು ಸುಲಿಗೆಯೂ ಬೇಡ ಪರರ ಹಿಂದಿಸಬೇಡ ಚಾಡಿ ಬೇಡ ಕೆರಳಿ ಕೋಪಿಸಬೇಡ ದರ್ಪ ಹಿಂಸೆಯು ಬೇಡ ಹರಿಯ ಡಂಬವು ಬೇಡ ಚಾಡಿ ಬೇಡ ಬುದ್ಧಿವಂತಿಕೆ ಬೇಕು ತನ್ನ ತಿಳಿದಿರಬೇಕು ಉದ್ಯೋಗವಿರಬೇಕು ಬೇಕು ಶುದ್ಧ ಜೀವನ ಬೇಕು ಬಾಳುವೆಗೆ ಬೆಲೆ ಬೇಕು ವೃದ್ಧಿ ಹೊಂದಲು ಬೇಕು ಕೀರ್ತಿ ಬೇಕು ಆದ್ದರಿಂದ ನಮ್ಮೆಲ್ಲರಲ್ಲೂ ಕೂಡ ಇಂಥ ಪ್ಯಾರಾಮಿಡ್ನ ಅಷ್ಟೇ ಎತ್ತರಕ್ಕೆ ಬಂದವರಿಗೆ ನಾವೆಲ್ಲ ಕೇಳಿಕೊಳ್ಳೋದು ಗುರುಗಳ ಹತ್ರ ದಿವ್ಯ ಶಕ್ತಿ ಮನ ಬೆಳಗಲಿ ಹಾಳಿನಲ್ಲಿ ತಾಳ್ಮೆ ಇರಲಿ ಸಂಶಯ ಭಯ ತೊಲಗಲಿ ಮನಕ್ಕೆ ಶಾಂತಿ ಲಭಿಸಲಿ ವಿಜ್ಞಾನದ ಕಣ್ಣಿರಲಿ ವಿಜ್ಞಾನದ ಕಣ್ಣಿರಲಿ ಇತಿಹಾಸದ ಅರಿವಿರಲಿ ಸಮನ್ವಯಕ್ಕೆ ನೆಲೆ ಇರಲಿ ಮಾನವತೆ ನೆಲೆಸಿರಲಿ ಕೌಶಲ್ಯದ ಸುಖ ಸಿಗಲಿ ನಿತ್ಯ ಆನಂದ ಲಭಿಸಲಿ ಯುವನ ಇದ್ದರೆ ಸಾಲದು ದುಡಿಯುವ ಉತ್ಸಾಹವಿರಬೇಕು ಉದ್ಯೋಗವಿದ್ದರೆ ಸಾಲದು ಪ್ರಾಮಾಣಿಕ ಪರಿಶ್ರಮವಿರಬೇಕು ಮದುವೆಯಾದರೆ ಸಾಲದು ಹೊಂದಾಣಿಕೆ ಇರಬೇಕು ಮಕ್ಕಳಾದರೆ ಸಾಲದು ಸಂಸ್ಕಾರ ಕೊಡಬೇಕು ಮನೆ ಕಟ್ಟಿದರೆ ಸಾಲದು ಜಾತಿ ಬಿಡಬೇಕು ನೀತಿ ತಿಳಿದರೆ ಸಾಲದು ಜಾತಿ ಬಿಡಬೇಕು ನಡೆಯಲ್ಲಿ ನಮ್ರತೆ ಇರಲಿ ನುಡಿಯಲ್ಲಿ ಸರಳತೆ ಇರಲಿ ನೋಟದಲ್ಲಿ ವಿಶಾಲತೆ ಇರಲಿ ನೂರು ವರ್ಷ ವರ್ಷ ಸವಿ ಮಾತೆ ವಿವಿಧ ಧರ್ಮಗಳನ್ನ ಆಚರಿಪ ಮನೆಯೊಳ್ ವಿಜಯಲಕ್ಷ್ಮಿ ನೆಲೆಸಿರ್ಪ ಆದ್ದರಿಂದ ನೀವಷ್ಟೇ ಸಂಸ್ಕಾರ ಕಲ್ತ್ರೆ ಸಾಲದು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ತಂದೆ ತಾಯಿಗಳು ಮಕ್ಕಳಿಗೇನು ಕೊಟ್ಟಿದ್ದಾರೆ ಬುದ್ಧಿಗೆ ಹೆಡ್ಡು ಕೊಟ್ಟಿದ್ದಾರೆ ಬುದ್ಧಿಗೆ ಹೆಡ್ಡು ಕೊಟ್ಟಿದ್ದಾರೆ ಹೊಟ್ಟೆಗೆ ಫುಡ್ ಕೊಟ್ಟಿದ್ದಾರೆ ದೇಹಕ್ಕೆ ಬ್ಲಡ್ ಕೊಟ್ಟಿದ್ದಾರೆ ಎಜುಕೇಶನ್ಗೆ ದುಡ್ಡು ಕೊಟ್ಟಿದ್ದಾರೆ ಮನೆಯೆನ್ನುವ ಶೆಡ್ ಕೊಟ್ಟಿದ್ದಾರೆ ಬಿದ್ಕೊಳ್ಳೋದಿಕ್ಕೆ ಬೆಡ್ ಕೊಟ್ಟಿದ್ದಾರೆ ತಿನ್ನೋದಕ್ಕೆ ಬ್ರೆಡ್ ಕೊಟ್ಟಿದ್ದಾರೆ ಇಷ್ಟಪಟ್ಟು ಹುಡುಗ ಹುಡುಗಿಯರು ಕಣ್ ಹೊಡೆದ್ರೆ ಗುಡ್ಡು ಕೊಟ್ಟು ಲಡ್ಡು ಕೊಟ್ಟಿದ್ದಾರೆ ಗೆಟಪ್ ಕೊಟ್ಟ ತಂದೆ ತಾಯಿಗಳನ್ನ ನೀವು ಗೆಟಪ್ ಇದ್ದಾಗ ಅವರ ಗೆಟಪ್ ಅನ್ನ ಗೆಟಪ್ ಆಗಿ ನೋಡ್ಕೊಳ್ಬೇಕೆ ಹೊರತು ಗೆಟೌಟ್ ಅಂತಲೇ ಇದ್ರೆ ಅದೇ ಜೀವನಕ್ಕೆ ದೊಡ್ಡ ಸ್ವಾರಸ್ಯ ಅದನ್ನ ಅರ್ಥ ಮಾಡಿಕೊಂಡು ಬದುಕೋಣ ವಿಜ್ಞಾನ ಬುದ್ಧಿ ಕವಿ ಹುದ್ದೆಯೊಂದಿಗೆ ನಾವು ಪಿರಿಮಿಡ್ಡಿನ ಎತ್ತರಕ್ಕೆ ಏರೋಣ ಕವಿ ವಿಭೂತಿಗೆ ನಮೋ ಕೃತಿ ವಿಭೂತಿಗೆ ನಮೋ ದರ್ಶನ ಧ್ವನಿ ರಸಾಮೃತ ಪಾನದಾನಂದ ಲೋಕ ಶೋಕವ ನಳಿಸಿ ತಣಿಪನಂದನ ತಪೋ ದಿಕ್ಷ ಸಪ ರಸ ಋಷಿಗೆ ಯೋಗಮತಿಗೆ ಸಹೃದಯ ವಿಭೂತಿಗೆ ನಮ ಭಗವದ್ ದಿವ್ಯ ಮಾಂ ನರರೂಪ ಮಾತ್ರಕ್ಕೆ ಮುಡಿಪೇಳ್ ಈ ಕೃತಿ ರೂಪಂ ಆ ರಾಮಂಗೆ ಮೊದಲಲ್ತೆ ರಾಮಾಯಣಂ ಮುನ್ನಲ್ತೆ ಮುನ್ನಲ್ತೆದಲ್ತೆ ಮೈಯಲ್ತೆ ಮನೆಯಲ್ತೆ ರಾಮಾಯಣಂ ರಾಮನಾಮದ ಮಹಿಮೆ ರಾಮಂಗೆ ಮಿಗಿಲೆಂಬ ವೋಲ್ ರಾಮತಾರ್ಯ ಗುರುತರಂ ತಾನೈಸೆ ರಾಮಾಯಣವತಾರಯಿ ಭಗವತಿಯ ಸಿರಿ ಮುಡಿಯ ಕನ್ನಡದ ಪೂವಡಿಯ ಕಣ್ ಮುಡಿದ ಕಣ್ ಪಡಿಮೆಯೊಳ್ ಕಡೆದು ಮೂಡಿಹ ಓಂ ನಮೋ ಓಂ ನಮೋ ಓಂ ನಮಃ ನಮಸ್ಕಾರ ನಮಸ್ಕಾರ ಆತ್ಮೀಯರೇ ಸುಮಾರು ಅರ್ಧ ಗಂಟೆಗಳ ಕಾಲ ನಿರರ್ಗಳವಾಗಿ ಅನೇಕಾನೇಕ ಸದ್ವಿಚಾರಗಳನ್ನು ಬದುಕಿನ ಮೌಲ್ಯಗಳನ್ನು ಜೀವನದ ಮೌಲ್ಯಗಳನ್ನು ವ್ಯಾಲ್ಯೂಸ್ ಆಫ್ ಲೈಫ್ ಬಿಡಿ ಬಿಡಿಯಾಗಿ ಸಂಕೇತಾಕ್ಷರಗಳ ಮೂಲಕ ಅದನ್ನು ವಿಸ್ತೃ ವಿಸ್ತಾರ ಮಾಡಿ ವಿಸ್ತೃತ ರೂಪದಲ್ಲಿ ಸಿಂಹಾವಲೋಕನ ಮಾಡಿ ನಮಗೆ ಅನೇಕ ವಿಚಾರಗಳನ್ನು ಉಣಬಡಿಸಿರ್ತಕ್ಕಂಥವರು ಒಂದು ಜುಗಲ್ ಬಂದಿಯಲ್ಲಿ ಕಣ್ಣನ್ ಮಾಮ ಅವರು ಮತ್ತು ನಾಗಶ್ರೀ ತ್ಯಾಗರಾಜ್ ಅವರು ಹಲೋ ಗೆಳೆಯರೇ ಪಿರಮಿಡ್ ಮೆಡಿಟೇಷನ್ ಚಾನಲ್ ಕನ್ನಡಕ್ಕಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬರಲಿರುವ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಬಟನ್ ಒತ್ತಿ